नमस्कार वीक्षकरे, गौरी कथन विशेष कार्यक्रम के एल्लरिगू कूड़ा प्रीतिय स्वागत। दैचिवर्ड वाहिनिया समस्त वीक्षकरिगे गौरी हब्बद शुभाशयगळु। चौतिय हिंदिन दिन गौरी हब्बवन्न आचरणे माड्तारे। ई गौरी हब्बद आचरणेय हिंदिरुव हिन्नेले एनु, हागे पूजा विधि विधानवेनु, इदर बग्गे एल्लवू कूड इवत्तिन कार्यक्रमदल्लि नावु निमगे मातनाड्ता होग्तेवे। इवत्तिन कार्यक्रमदल्लि नम्म जोते इद्दारे श्री अश्वत्थपुर श्री सीतारामचंद्र देवस्थानद ट्रस्टी आगिरुवंतह किरण मंजनबैलु। मोदलनेदागि अवरन्न कार्यक्रमक्के सर, तमगे कार्यक्रम के स्वागत। नमस्कार। तमगू कूड़ा गौरी हब्बद शुभाशयगळु। निमगू कूड़ा शुभाशयगळु। नाडिगेल्लरिगू कूड़ा शुभाशयगळु। सर, प्रति हब्बवन्न नावु आचरणे माड्तेवि, गणेश चतुर्थी आगिरबहुदु, गौरी हब्ब आगिरबहुदु, दीपावळि आगिरबहुदु, सो ई प्रतियोंदु नावु हब्बगळन्नु एनु आचरणे माड्तेवि, ई हब्बगळ हिंदिरुवंतह आशयगळेनु अंत नानु केळबेकु। सर्वमंगळ मांगल्ये शिवे सर्वार्थ साधिके शरण्ये त्र्यंबके गौरी देवी नारायणी नमोस्तुते। प्रतियोब्बरिगू संतस सडगरगळु जीवन उत्साहवन्न हेच्चिस्तवे। नम्म दैनंदिन बदुकु नित्यद व्यवहारगळु इवुगळेल्ल मध्ये ओंदिष्टु हुरुपु उल्लास मनुष्यनिगे बेके बेकु। संतस दुःख एरडन्नु कूड समानवागि स्वीकरिसिदरे मात्र अदु जीवन, अदु ಪರಿಪೂರ್ಣ ಜೀವನ ಅಂತ ಅನಿಸ್ತದೆ। ಕೇವಲ ಕಷ್ಟಗಳು, ನಷ್ಟಗಳು, ಸಂಕಷ್ಟಗಳು ಬಂದರೂ ಸಾಕಾಗುವುದಿಲ್ಲ, ಅದು ಸರಿಯೂ ಅಲ್ಲ। ಜೊತೆಗೆ ಕೇವಲ ಸುಖದ ಸುಪ್ಪತ್ತಿಗೆಯಲ್ಲೇ ಕೂಡ ಆತ ಮೆರೆಯುವಂಥದ್ದು ಕೂಡ ಅದು ಸರಿ ಅಂತ ಅನಿಸುವುದಿಲ್ಲ। ಹೀಗೆ ಕಷ್ಟ ಸುಖಗಳೆರಡೂ ಕೂಡ ಮೇಳೆಸಿದಾಗ, ಬೇವು ಬೆಲ್ಲಗಳ ಸಮ್ಮಿಳಿತ ಆದಾಗ ಜೀವನದ ಪರಿಪೂರ್ಣತೆ, ಆ ಜೀವನದ ನಿಜವಾದಂತಹ ಸವಿಯನ್ನು ಸವಿಲಿಕ್ಕೆ ಸಾಧ್ಯ ಇದೆ। ಈ ಕಾರಣದಿಂದ ನಾವು ಹಬ್ಬವನ್ನ ಆಚರಣೆ ಮಾಡ್ತೇವೆ। ಖಂಡಿತ। ಓಕೆ, ಹಿಂದೂಗಳಲ್ಲಿ ತುಂಬಾ ಹಬ್ಬ ಬರ್ತದೆ, ಹಬ್ಬ ಹರಿದಿನಗಳ ಸೀಸನ್ ಅಂತ ನಾವು ಹೇಳಬಹುದು। ಹೌದು। ಸೋ ಹಾಗೀಗ ಗೌರಿ ಹಬ್ಬದ ಬಗ್ಗೆ ನಾವು ಮಾತನಾಡುವುದಾದ್ರೆ, ಗೌರಿ ಹಬ್ಬವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಹೇಳಬೇಕು? ಮನುಷ್ಯ ಸಂಘಜೀವಿ, ಆತ ಯಾವಾಗಲೂ ಕೂಡ ಒಂಟಿಯಾಗಿ ಇರಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಇರಲು ಸಾಧ್ಯವೂ ಇಲ್ಲ, ಇರಲು ಕೂಡದು। ಕೂಡಿದಂತಹ ಸಂಸಾರ, ಸೇರಿದಂತಹ ಕುಟುಂಬ, ಇಷ್ಟ ಬಂಧು ಮಿತ್ರರು, ಹೀಗೆ ಎಲ್ಲರನ್ನು ಒಡಗೂಡಿಸಿಕೊಂಡು ಆತ ಜೀವನ ಸಾಗಿಸಿದರೆ ಆ ಜೀವನ ಉಜ್ಜೀವನ ಅಂತ ಎಣಿಸ್ತದೆ। ಮನುಷ್ಯ ಸಂಭ್ರಮದಿಂದ ಇರಲಿಕ್ಕೆ ಹಬ್ಬ ಹರಿದಿನಗಳು ಇತ್ಯಾದಿಗಳು ಆಚರಣೆಗಳು ಪೂರಕವಾಗಿರ್ತವೆ। ಅವುಗಳಲ್ಲಿ ಹಬ್ಬಗಳು ಕೂಡ ಒಂದು। ಭಾರತದಂತಹ ವೈವಿಧ್ಯಪೂರ್ಣವಾದಂತಹ ದೇಶದಲ್ಲಿ, ವಿವಿಧ ಸಂಸ್ಕೃತಿಯ ಆಡಂಬರವಾದಂಥ ಈ ನಮ್ಮ ನೆಲದಲ್ಲಿ, ವಿವಿಧ ಧರ್ಮ ಜಾತಿಯವರಿಗೆ ಸೀಮಿತವಾದಂಥ ಅನೇಕ ಹಬ್ಬಗಳು ಇದ್ದಾವೆ। ಅವು ಪರಸ್ಪರ ಒಂದಕ್ಕೊಂದು ವಿಶಿಷ್ಟವಾಗಿ ವಿಭಿನ್ನವಾಗಿ ಆಚರಿಸಲ್ಪಡ್ತವೆ। ಆದರೆ ಈ ಎಲ್ಲ ಹಬ್ಬಗಳ ಆಚರಣೆಗಳ ಆಶಯ ಒಂದೇ: ಸೌಹಾರ್ದ, ಸಂತಸ, ಸಂಭ್ರಮ। ಹಬ್ಬ ಅಂತ ಹೇಳಿದ ಕೂಡಲೇ ನಮ್ಮಲ್ಲಿ ಏನೋ ಒಂದು ರೀತಿ ಸಡಗರ, ಸಂಭ್ರಮ, ಉತ್ಸಾಹ, ಹುರುಪು ಇದ್ದೇ ಇರ್ತದೆ ಅಲ್ವಾ? ಹಾಗೆ ಪ್ರತಿಯೊಂದು ಹಬ್ಬಗಳಿಗೆ ಕೂಡ ತನ್ನದೇ ಆದಂತಹ ಒಂದು ವಿಶಿಷ್ಟತೆ ಇರ್ತದೆ। ಈ ಹಬ್ಬಗಳ ಆಚರಣೆಯಲ್ಲಿ ಪ್ರಕೃತಿ, ಆರೋಗ್ಯ, ಸಂಸ್ಕೃತಿ, ಸಂಸ್ಕಾರಗಳ ರಕ್ಷಣೆ ಎಲ್ಲವೂ ಇದೆ। ಜೊತೆಗೆ ಈ ಹಬ್ಬಗಳ ಆಚರಣೆಯಲ್ಲಿ ಒಂದು ತತ್ವಗಳು ಕೂಡ ಅಡಗಿದೆ। ನಾವು ಆಚರಿಸುವಂಥ ಹಬ್ಬಗಳು ವಿವಿಧ ರೀತಿಯದ್ದಾದರೂ ಕೂಡ ಅವುಗಳಲ್ಲಿ ಕೆಲವು ರಾಷ್ಟ್ರೀಯ ಹಬ್ಬಗಳು, ಕೆಲವು ಧಾರ್ಮಿಕ ಹಬ್ಬಗಳು, ಹೀಗೆ ಬಹುವಿಧವಾಗಿ ಅದನ್ನು ನಾವು ವಿಂಗಡಿಸಬಹುದು। ಈ ಹಬ್ಬಗಳ ಪೈಕಿ ಕೆಲವುಗಳನ್ನು ಮಂತ ಪಂಥ, ಧರ್ಮ, ಭೇದ, ಪ್ರಾದೇಶಿಕತೆ ಇತ್ಯಾದಿಗಳನ್ನು ಮೀರಿ ನಾವು ಆಚರಣೆ ಮಾಡೋದು ಕೂಡ ಇದೆ। ಉದಾಹರಣೆಗೆ ಹೇಳೋದಾದರೆ, ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನೇ ತೆಗೆದುಕೊಳ್ಳೋದಾದರೆ ಸ್ವಾತಂತ್ರ್ಯ ದಿನಾಚರಣೆ ಇರಬಹುದು, ಕನ್ನಡ ರಾಜ್ಯೋತ್ಸವ ಇರಬಹುದು, ಪ್ರಜಾಪ್ರಭುತ್ವ ದಿನ ಇರಬಹುದು, ಇವು ರಾಷ್ಟ್ರೀಯ ಹಬ್ಬಗಳ ಸಾಲಿಗೆ ಸೇರುತ್ತವೆ। ಅದೇ ರೀತಿಯಲ್ಲಿ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ, ಯುಗಾದಿ, ರಾಮನವಮಿ, ಹಾಗೆ ಬಕ್ರೀದ್, ಮೋಂತಿ ಫೆಸ್ಟ್ ಇತ್ಯಾದಿ ಹಬ್ಬಗಳು ಧಾರ್ಮಿಕ ಹಬ್ಬಗಳು ಅಂತ ಪರಿಗಣಿಸಲ್ಪಡುತ್ತವೆ। ಅವುಗಳ ಪೈಕಿ ದೀಪಾವಳಿಯನ್ನು, ರಂಜಾನನ್ನು, ಕ್ರಿಸ್ಮಸ್ಸನ್ನು ಇತ್ಯಾದಿ ಮತ ಪಂಥ ಜಾತಿ ಭೇದ ಧಾರ್ಮಿಕತೆ ಇತ್ಯಾದಿಗಳನ್ನು ಮೀರಿ ಸಾಮೂಹಿಕವಾಗಿ ಸಾಂಘಿಕವಾಗಿ ಆಚರಿಸಿ ಸಂಭ್ರಮಿಸುವಂಥದ್ದು ಕೂಡ ಇದೆ। ಹೀಗೆ ಹಬ್ಬಗಳ ಆಚರಣೆಯ ವೈವಿಧ್ಯತೆಗಳಲ್ಲಿ ಬೇರೆ ಬೇರೆ ರೀತಿಯದ್ದು ಆಗಿರ್ತದೆ। ಅಂಥ ಹಬ್ಬಗಳಲ್ಲಿ
ಮುಖ್ಯ ಪ್ರಮುಖವಾದಂಥ ಹಬ್ಬ. ಪ್ರಾಯ ಹಬ್ಬಗಳ ಸಾಲಿನಲ್ಲಿ ಒಂಥರ ವಿಶಿಷ್ಟತೆಯನ್ನು ಅಥವಾ ಒಂದು ಸಾಂಸ್ಕೃತಿಕ ವೈಭವವನ್ನು ಹೆಚ್ಚು ಮೇಳಿಸುವಂಥ ಹಬ್ಬ ಗೌರಿ ಗಣೇಶನ ಹಬ್ಬ ಅಂತ ಹೇಳಬಹುದು. ಹಿಂದೂಗಳ ಪ್ರಕಾರ ಶ್ರಾವಣ ತಿಂಗಳು ಎಲ್ಲ ಹಬ್ಬಗಳಿಗೆ ಉಗಮದ ತಿಂಗಳು. ಸಾಲು ಸಾಲು ಹಬ್ಬಗಳೇ ಆ ತಿಂಗಳಲ್ಲಿ ಬರ್ತದೆ. ಅದು ನಾಗರ ಪಂಚಮಿ ಇರಬಹುದು, ವರಮಹಾಲಕ್ಷ್ಮಿ ಪೂಜೆ ಇರಬಹುದು, ಕೃಷ್ಣಾಷ್ಟಮಿ ಇರಬಹುದು, ಗೌರಿ ಹಬ್ಬ ಇರಬಹುದು, ಆನಂತರದ ಚೌತಿ ಅಥವಾ ವಿನಾಯಕನ ಚತುರ್ಥಿ, ಆನಂತರದಲ್ಲಿ ನವರಾತ್ರಿ, ದೀಪಾವಳಿ, ಹೀಗೆ ಒಂದರ ಹಿಂದೆ ಒಂದು ಹಬ್ಬಗಳು ಸಾಲು ಸಾಲಾಗಿ ಬರ್ತವೆ. ಆ ಪೈಕಿ ವರಮಹಾಲಕ್ಷ್ಮಿ ಪೂಜೆ ಮತ್ತು ಗೌರಿ ಹಬ್ಬ ಪ್ರಧಾನವಾಗಿ ಮಹಿಳೆಯರೇ ಆಚರಣೆ ಮಾಡುವಂಥ, ಅವರೇ ಸಂಭ್ರಮಿಸುವಂಥ, ಆ ಮೂಲಕ ಇಡೀ ಮನೆಗೆ ಮನೆತನಕ್ಕೆ ಸಂಭ್ರಮವನ್ನು ನೀಡುವಂತಹ ಒಂದು ಹಬ್ಬ ಅಂತ ಪರಿಗಣಿಸಲ್ಪಡ್ತದೆ. ಈ ಗೌರಿ ಹಬ್ಬವನ್ನು ವಿಶೇಷವಾಗಿ ಶ್ರಾವಣ ತಿಂಗಳಲ್ಲಿ ಹಾಗೂ ಭಾದ್ರಪದ ತಿಂಗಳಲ್ಲಿ ಆಚರಣೆ ಮಾಡುವಂಥದ್ದಿದೆ. ಶ್ರಾವಣ ಮಂಗಳವಾರ ದಿವಸಗಳಂದು ಗೌರಿ ಹಬ್ಬ, ಅದನ್ನು ಮಂಗಳ ಗೌರಿ ವ್ರತ ಅಂತ ಕರೀತಾರೆ. ಸಾಮಾನ್ಯವಾಗಿ ಮದುವೆಯಾದಂತಹ ಆರಂಭದ ಕಾಲದಲ್ಲಿಯೇ ಈ ವ್ರತಾಚರಣೆಯನ್ನು ದೀಕ್ಷಿತರಾಗ್ತಾರೆ, ಅಂದರೆ ವ್ರತ ಆಚರಣೆಗೆ ತೊಡಗ್ತಾರೆ. ಪ್ರತಿ ಮಂಗಳವಾರ, ತಪ್ಪಿದರೆ ಶುಕ್ರವಾರ ಆಚರಣೆಗೊಂದು ಅವಕಾಶವಿದೆ. ಆದರೆ ಬಹುತೇಕವಾಗಿ ಮಂಗಳಗೌರಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಮಂಗಳವಾರ ದಿವಸಗಳಂದೇ. ಹೀಗೆ ಮದುವೆಯಾಗಿ 5 ವರ್ಷಗಳ ಪರ್ಯಂತ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಮಂಗಳಗೌರಿ ಹಬ್ಬ ಆಚರಣೆ ಮಾಡುವಂಥದ್ದು ಒಂದು ಮಂಗಳಗೌರಿ. ಅದಕ್ಕೆ ವಿಶಿಷ್ಟವಾದಂಥ ಸ್ವರ್ಣಗೌರಿ ಅನ್ನುವಂಥ ಒಂದು ಹಬ್ಬವನ್ನು ಭಾದ್ರಪದ ಮಾಸದ ಶುಕ್ಲಪಕ್ಷದ ತೃತೀಯ ದಿನ ಅಂದರೆ ಚೌತಿಯ ಹಬ್ಬದ ಮುಂಚಿನ ದಿವಸ ಅದನ್ನು ಆಚರಣೆ ಮಾಡ್ತಾರೆ. ಅದು ಸ್ವರ್ಣಗೌರಿ ಅಥವಾ ಸುವರ್ಣಗೌರಿ ಅಥವಾ ಮಹಾಗೌರಿ ಅಂತ ಕೂಡ ಆ ಹಬ್ಬದ ಆಚರಣೆಯನ್ನು ಕರೆಯುತ್ತಾರೆ. ಓಕೆ, ಅದೇ ರೀತಿ ಸರ್ ನೀವು ಮಾತನಾಡುವಾಗ ಹೇಳಿದ್ರಿ ಗೌರಿ ಹಬ್ಬವನ್ನ ಹೆಚ್ಚಾಗಿ ಮಹಿಳೆಯರೇ ಸೇರಿ ಆಚರಣೆ ಮಾಡ್ತಾರೆ. ಹೌದು, ಈ ಗೌರಿ ಹಬ್ಬವನ್ನ ಹೆಚ್ಚಾಗಿ ಮಹಿಳೆಯರೇ ಸೇರಿ ಆಚರಣೆ ಮಾಡ್ತಾರೆ. ಈಗ ನಾನು ಕೇಳುವಂತಹ ಪ್ರಶ್ನೆ, ಗೌರಿ ಅಂತ ಹೇಳಿದ್ರೆ ಯಾರು ಅಂತ? ಗೌರಿಯನ್ನ ಶಕ್ತಿ ಸ್ವರೂಪಿಣಿ ಅಂತ ಪರಿಗಣಿಸ್ತಾರೆ. ಆಕೆ ಶಿವನ ಅರ್ಧಾಂಗಿ, ಷಣ್ಮುಖ ವಿನಾಯಕರ ತಾಯಿ. ಸಂಸ್ಕೃತದಲ್ಲಿ ಗೌರಿ ಅನ್ನುವಂಥ ಪದಕ್ಕೆ ಸುವರ್ಣ ಅಥವಾ ಬಿಳಿವರ್ಣ ಅಂತ ಕೂಡ ಅರ್ಥ ಇದೆ. ಆಕೆ ಶ್ಯಾಮಲ ವರ್ಣದವಳು, ಪಾರ್ವತಿ ಅಂತ ಕೂಡ ಆಕೆಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವಂಥ ಕಾರಣ ಕೂಡ ಇದೆ, ಅದಕ್ಕೆ ಹಿನ್ನೆಲೆ ಕೂಡ ಇದೆ. ಆಕೆ ಪರ್ವತರಾಜನ ಪುತ್ರಿ, ಶಿವನನ್ನು ತಪಸ್ಸಿನ ಮೂಲಕ ಒಲಿಸಿಕೊಂಡು ಆಕೆ ಚಿನ್ನದ ಬಣ್ಣವನ್ನು ಬಂಗಾರದ ಬಣ್ಣವನ್ನು ಪಡೆದಲು, ಹಾಗಾಗಿ ಆಕೆಯನ್ನು ಸ್ವರ್ಣಗೌರಿ ಕೂಡ ಅಂತ ಹೇಳ್ತಾರೆ. ಚಿತ್ತಶುದ್ಧಿಯ ಪ್ರತೀಕವಾದಂಥ ಆಕೆ ಆತ್ಮ ಮತ್ತು ಪರಮಾತ್ಮನ ಒಂದು ಸಮ್ಮಿಲನಕ್ಕೆ ಕೂಡ ಕಾರಣೀಕರ್ತಳು ಅನ್ನುವಂಥ ಭಾವನೆ ಹಿಂದೂಗಳಲ್ಲಿದೆ. ಆಕೆಯ ಆರಾಧನೆ ಮುಕ್ತಿಗೆ ಕಾರಣವಾಗ್ತದೆ, ಮುಕ್ತಿಗೆ ಸೋಪಾನವಾಗ್ತದೆ. ಆದ್ದರಿಂದಲೇ ಗೌರಿಯನ್ನು ನಿತ್ಯ ಸುಮಂಗಲಿ, ಆಕೆ ಭಾಗ್ಯದಾತೆ, ಹೀಗೆಲ್ಲ ಸೌಭಾಗ್ಯವತಿ ಎಂಬುದಾಗಿ ಆಕೆಯನ್ನು ಆರಾಧನೆ ಮಾಡ್ತಾರೆ. ಓಕೆ, ಇನ್ನು ಗೌರಿ ಹಬ್ಬ ಆಚರಣೆ ಮಾಡ್ತಾರೆ, ಈ ಆಚರಣೆ ಹಿಂದಿರುವಂತಹ ಆಶಯ ಏನು ಅಂತ ಕೇಳಬೇಕು. ಅದೇ ರೀತಿ ಎಲ್ಲೆಲ್ಲಿ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ? ಹೆಣ್ಣು ಮಕ್ಕಳು, ಅದರಲ್ಲಿ ಬಹುತೇಕ ಮದುವೆಯಾದಂತಹ ಸುಮಂಗಲೆಯರು ಮದುವೆಯಾದ ನಂತರ ಆಚರಣೆ ಮಾಡುವಂಥದ್ದು, ಜೊತೆಗೆ ಮದುವೆ ಆಗದಂತಹ ತರುಣಿಯರು ಕೂಡ ಗೌರಿ ಹಬ್ಬವನ್ನು ಆಚರಿಸುವಂತಹ ಕ್ರಮ ಇದೆ. ಮುಖ್ಯವಾಗಿ ಸುಮಂಗಲೆಯರು ಅಂದರೆ ಮದುವೆಯಾದ ತರುವಾಯ ತಮ್ಮ ಶ್ರೇಯಸ್ಸಿಗಾಗಿ, ಸೌಭಾಗ್ಯಕ್ಕಾಗಿ ಹಾಗೂ ಗಂಡನ ಶ್ರೇಯಸ್ಸಿಗಾಗಿ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿಯಲ್ಲಿ ತನಗೆ ಸದ್ಗುಣ ಸಂಪನ್ನನಾದಂತಹ ಪತಿ ಲಭಿಸಬೇಕು ಅನ್ನುವಂಥ ಕಾರಣಕ್ಕೆ ಮದುವೆ ಆಗದಂತಹ ತರುಣಿಯರು ಕೂಡ ಪೂಜೆ ಮಾಡುವಂಥ ಕ್ರಮ ಇದೆ. ಹೀಗೆ ಗೌರಿ ಪೂಜೆಯ ಆಚರಣೆಯ ಹಿಂದೆ ಒಂದು ಸ್ಪಷ್ಟವಾದಂಥ ಒಂದು ಆಶಯ ಕೂಡ ಇದೆ. ಕಾರಣ, ಗೌರಿಯನ್ನು ರಕ್ಷಣಾ ದೇವತೆ ಅಂತ ಕರೀತಾರೆ. ಆಕೆ ಫಲವತ್ತತೆ,
ಸೌಂದರ್ಯ ಸಂತೋಷ ಇತ್ಯಾದಿಗಳ ಪ್ರತಿರೂಪವೂ ಹೌದು. ಜೊತೆಗೆ ಹಾಸ್ಯ ತಾರುಣ್ಯ ಸಮಾನತೆಯ ಚಿತ್ತಶುದ್ಧಿಯ ಸಂಕೇತವನ್ನಾಗಿಯೂ ಕೂಡ ಗೌರಿಯನ್ನು ಆರಾಧಿಸಲಾಗ್ತದೆ. ಆಕೆ ನಿರಾಕಾರ ನಿರಾಹಾರಿಣಿ ಮತ್ತು ಆಕೆ ಮಹಾಗೌರಿ. ಬ್ರಹ್ಮಾಂಡದ ಸೃಷ್ಟಿಗೆ ಆಕೆಯೇ ಮೂಲ ಕಾರಣಳು ಅಂತ ಕೂಡ ನಂಬಿಕೆ ಇದೆ. ಹಾಗೆ ಈ ಗೌರಿ ಹಬ್ಬ ಭಾದ್ರಪದ ಮಾಸದಲ್ಲೇ ಆರಂಭವಾಗ್ತದೆ ಬರ್ತದೆ. ಆ ಭಾದ್ರಪದ ಮಾಸದ ಆ ಶುಭ ದಿನದಂದೇ ಆ ಮೂರನೆಯ ದಿವಸ ಗೌರಿಯನ್ನು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಚರಣೆ ಮಾಡುವುದಕ್ಕಾಗಿ ಪ್ರಕೃತಿಯ ಒಂದು ಪೂರಕ ವಾತಾವರಣ ಕೂಡ ನಮಗೆ ಪೂರಕವಾಗಿರ್ತದೆ. ಕಾರಣ ಶ್ರಾವಣ ಭಾದ್ರಪದ ವರ್ಷ ಋತುವಾದರೂ ಕೂಡ ಮಳೆಯ ಅಬ್ಬರ ಸ್ವಲ್ಪ ಕಡಿಮೆಯಾಗಿರ್ತದೆ. ಜೊತೆಗೆ ಮಳೆಯಿಂದಾಗಿ ಧರೆ ತಂಪಾಗಿ ವಿವಿಧ ಸಸ್ಯ ಇತ್ಯಾದಿಗಳನ್ನು ಸಮೃದ್ಧವಾಗಿ ತನ್ನ ಒಡಲಲ್ಲಿ ಬೆಳೆಸಿಕೊಂಡು ಆಕೆ ಸಂಪನ್ನೆಯಾಗಿರ್ತಾಳೆ. ಇಡೀ ಪ್ರಕೃತಿಯು ಹಸಿರುಮಯವಾಗಿ ಕಂಗೊಳಿಸ್ತಾ ಇರ್ತದೆ. ಹಾಗಾಗಿ ಗೌರಿಯನ್ನು ಹಸಿರು ಬಣ್ಣದ ಸೀರೆಯುಟ್ಟು ಅಥವಾ ಹಸಿರು ಪುಷ್ಪಗಳಿಂದ ಅಂದರೆ ಹಸಿರು ಬಣ್ಣದ ಪತ್ರಗಳಿಂದ ಆಕೆಯನ್ನು ಅರ್ಚನೆ ಮಾಡುವಂಥ ಕ್ರಮ. ಒಟ್ಟು ಪ್ರಕೃತಿ ಮತ್ತು ಪ್ರಕೃತಿಯಲ್ಲಿ ದೇವತ್ವವನ್ನು ಕಂಡು ಪ್ರಾಕೃತಿಕ ಆರಾಧನೆಯನ್ನು ಕೂಡ ಮಾಡುವಂಥದ್ದು ಗೌರಿ ಹಬ್ಬದ ಹಿಂದಿನ ಆಶಯದಲ್ಲಿ ಕೂಡ ಒಂದು ಅಂತ ನಾವು ಅದನ್ನು ಪರಿಗಣಿಸಬಹುದು. ಅಷ್ಟೇ ಅಲ್ಲದೆ ಆಕೆ ಸಂತಾನದಾತೆ ಮುಕ್ತಿ ಪ್ರದಾತೆ ಅಂತ ಹೇಳುವಂಥ ಒಂದು ನಂಬಿಕೆ ಕೂಡ ಉಂಟು. ಜೊತೆಗೆ ಗಣೇಶನ ತಾಯಿ ಶಿವನ ಪತ್ನಿಯಾಗಿರ್ತಕ್ಕಂತಹ ಗೌರಿಯನ್ನು ಧೈರ್ಯ ಬೇಡುವುದಕ್ಕಾಗಿ ಧೈರ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಕೂಡ ಆಕೆಯನ್ನು ಆರಾಧನೆ ಮಾಡುವಂಥ ಕ್ರಮ ಇದೆ. ಯಾಕೆ ಅಂತ ಹೇಳಿದರೆ ಆಕೆ ಧೈರ್ಯವನ್ನು ನಮಗೆ ಶಕ್ತಿಯನ್ನು ಕೂಡ ದಯಪಾಲಿಸುವವಳು ಶಕ್ತಿ ಪ್ರದಾತೆ ಗೌರಿ ಅನ್ನುವಂಥ ನಂಬಿಕೆ ಕೂಡ ಇದೆ. ಈ ಗೌರಿ ಹಬ್ಬವನ್ನು ಭಾರತದ ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೇವೆ. ಮುಖ್ಯವಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಈ ಹಬ್ಬ ಬಹಳ ವಿಶೇಷವಾಗಿ ವಿಭಿನ್ನವಾಗಿ ವೈಭವಪೂರ್ಣವಾಗಿ ಒಂಥರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ರಾಜಸ್ಥಾನ ಛತ್ತೀಸ್ಗಢ ಮಹಾರಾಷ್ಟ್ರ ಮಧ್ಯಪ್ರದೇಶಗಳಲ್ಲಿ ಕೂಡ ಈ ಹಬ್ಬವನ್ನು ಆಚರಣೆ ಮಾಡುವುದುಂಟು. ಅಲ್ಲಿ ಹರ್ತಾಲಿಕಾ ಅಂತ ಈ ಹಬ್ಬವನ್ನು ಕರೆಯಲ್ಪಡುತ್ತದೆ. ಹರ್ತಾಲಿಕಾ ಅಂತ ಅದನ್ನು ಕರೀತಾರೆ. ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೌದು, ಅದೇ ರೀತಿ ಸರ್ ಇನ್ನು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ಈ ಆಚರಣೆ ಹಿಂದೆ ಏನಾದರೂ ಪೌರಾಣಿಕ ಹಿನ್ನೆಲೆ ಏನಾದರೂ ಉಂಟಾ? ಇದೆ. ಸಕಲ ಇಷ್ಟಾರ್ಥ ಸಿದ್ಧಿಯನ್ನು ನೀಡುವಂತಹ ಈ ಮಹಾಪುಣ್ಯಕರವಾದಂತಹ ಈ ವ್ರತ ಗೌರಿ ಹಬ್ಬ ಅಥವಾ ಗೌರಿ ವ್ರತ ಅಂತ ನಂಬಿಕೆ ಇದೆ. ಶ್ರದ್ಧಾ ಭಕ್ತಿಯನ್ನು ಪರಶಿವೆಯಲ್ಲಿ ಅಂದರೆ ಪಾರ್ವತಿಯಲ್ಲಿ ಇಟ್ಟುಕೊಂಡು ಆಕೆಯನ್ನು ಪೂಜಿಸಿದ್ದು ಅಂತಾದರೆ ಆಕೆ ನಾವು ಇಚ್ಛಿಸಿದ್ದನ್ನೆಲ್ಲ ಕೊಡುತ್ತಾಳೆ ಅನ್ನುವಂತಹ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ನಮ್ಮಲ್ಲಿ ಇರತಕ್ಕಂತಹ ಒರಟುತನವನ್ನು ಜಾಡ್ಯತೆಯನ್ನು ಹೊರಹಾಕಿ ಉತ್ತಮವಾದ್ದನ್ನು ಗೆಲ್ಲುವಂಥದ್ದು ಇಚ್ಛಾಶಕ್ತಿಯನ್ನು ಸಾಧಿಸುವಂಥದ್ದು ಜ್ಞಾನಶಕ್ತಿಯನ್ನು ಪಡೆಯುವಂಥದ್ದು ಜೊತೆಗೆ ಆತ್ಮ ಪರಮಾತ್ಮನ ಸಮ್ಮಿಲನವಾಗುವಂಥದ್ದು ಜೊತೆಗೆ ಸಮನ್ವಯತೆಯ ಒಂದು ಈ ಪ್ರತೀಕವಾಗಿಯೂ ಕೂಡ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಜೊತೆಗೆ ಇದರ ಇನ್ನೊಂದು ಒಳ್ಳೆಯ ಅಂಶ ಕೂಡ ಅಡಗಿದೆ. ಸಾಮಾನ್ಯವಾಗಿ ಮದುವೆಯಾದಂಥ ಹೆಣ್ಣು ಗಂಡನ ಮನೆಗೆ ಹೋಗ್ತಾಳೆ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನುವಂಥ ಸಾಮಾನ್ಯ ಮಾತಿದೆ. ಆದರೆ ಈ ಗೌರಿ ಹಬ್ಬ ತವರು ಮನೆ ಮತ್ತು ಗಂಡನ ಮನೆಯನ್ನು ಬೆಸೆಯುವಂತಹ ಹಬ್ಬ ಆ ರೀತಿಯಲ್ಲಿ ಕೂಡ ಆಚರಣೆ ಮಾಡ್ತೇವೆ. ಯಾಕಂತೇಳಿದರೆ ಗೌರಿ ಹಬ್ಬದ ಸಂದರ್ಭದಲ್ಲಿ ಆ ಪೂಜೆ ಮಾಡುವಾಕೆಯ ತಾಯಿಗೂ ಕೂಡ ಪ್ರಾಶಸ್ತ್ಯವನ್ನು ನೀಡುವಂತಹದ್ದು ಈ ಹಬ್ಬದ ಆಚರಣೆಯಲ್ಲಿ ಒಂದು. ಜೊತೆಗೆ ಈ ಹಬ್ಬಕ್ಕೆ ಬೇಕಾದಂತಹ ಸರ್ವ ಏನು ಸಕಲ ಪರಿಕರಗಳಿದ್ದಾವೆ ಅವುಗಳನ್ನು ತಾಯಿ ಮನೆಯಿಂದ ಕೊಡುವಂಥ ಕ್ರಮವೂ ಕೂಡ
ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಇದೆ. ಹಾಗಾಗಿ ಗಂಡನ ಮನೆ ಮತ್ತು ತವರು ಮನೆಯನ್ನು ಬೆಸೆಯುವ ಜೊತೆಗೆ ಒಬ್ಬ ಹೆಣ್ಣಿಗೆ ಆಕೆಯ ತಾಯಿ ಮನೆಯ ನೆನಪನ್ನು ಸಹೋದರರ ಪ್ರೀತಿಯನ್ನು ಮತ್ತಷ್ಟು ಉದ್ದೀಪನಗೊಳಿಸುವಂಥ ಒಂದು ಹಬ್ಬ ಕೂಡ ಈ ಗೌರಿ ಹಬ್ಬ ಆಗಿದೆ. ಪ್ರತಿಯೊಂದು ಆಚರಣೆ ಹಿಂದೆಯೂ ಕೂಡ ಒಂದು ಘಟನೆ ಅಥವಾ ಕತೆ ಇದ್ದೇ ಇರ್ತದೆ. ಪಾರ್ವತಿ ದೇವಿಯ ಅಭಿವ್ಯಕ್ತಿಗಳಲ್ಲಿ ಈ ಗೌರಿ ಕೂಡ ಒಂದು. ಆಕೆಯದು ದೈವಿಕ ಶಕ್ತಿ, ಆಕೆ ತಾಯಿ ದೇವತೆ. ಅವಳ ಪತಿ ಶಿವನಿಗೆ ಪರಿಪೂರ್ಣವಾದಂಥ ಹೆಂಡತಿ ಅನ್ನುವಂಥದ್ದು ಕೂಡ ನಂಬಿಕೆ. ಅವಳು ಶುದ್ಧತೆ ಮತ್ತು ಕಠಿಣತೆಯ ಸ್ಪಷ್ಟ ನಿರೂಪಣೆ. ಅವಳು ಶಿವನನ್ನು ಮದುವೆಯಾಗಬೇಕು ಅನ್ನುವಂಥ ತೀವ್ರವಾದಂಥ ಆಶಯವನ್ನು ಇಟ್ಟುಕೊಂಡು ತಪಸ್ಸು ಮಾಡಿದಂತಹ ಕನ್ಯೆ. ದಕ್ಷ ಪ್ರಜಾಪತಿಯ ಪುತ್ರಿ ದಾಕ್ಷಾಯಿಣಿ. ಆಕೆಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ದಕ್ಷ. ಯಾವುದೋ ಕಾರಣಕ್ಕೆ ಮಾವ ಮತ್ತು ಅಳಿಯನಿಗೆ ವೈಮನಸ್ಸುಂಟಾಗ್ತದೆ. ಒಂದು ದಿನ ದಕ್ಷ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದ ಆ ಕಾರ್ಯಕ್ರಮಕ್ಕೆ ಉದ್ದೇಶಪೂರ್ವಕವಾಗಿಯೇ ಪುತ್ರಿ ದಾಕ್ಷಾಯಿಣಿ ಹಾಗೂ ಶಿವನನ್ನು ಉಪೇಕ್ಷೆ ಮಾಡಿ ಅವರಿಗೆ ಆಹ್ವಾನವನ್ನು ಆಮಂತ್ರಣವನ್ನು ಕೊಡದೆ ದಕ್ಷ ಯಜ್ಞವನ್ನು ಮಾಡ್ತಾನೆ. ಆದರೆ ಮಗಳಾದಂತಹ ದಾಕ್ಷಾಯಿಣಿಗೆ ತನ್ನ ತವರು ಮನೆಯಲ್ಲಿ ನಡೀತಕ್ಕಂತಹ ಈ ಮಹಾ ಕಾರ್ಯಕ್ರಮ ಅಲ್ಲಿ ಹೋಗಲೇಬೇಕಂತ ಅನ್ನುವಂಥ ತವಕ ಗಂಡನನ್ನು ಕೇಳಿದರೆ ಗಂಡ ಹೇಳ್ತಾನೆ, ತಂದೆಯಿಂದ ನಿನಗೆ ಆಹ್ವಾನ ಬಂದಿಲ್ಲ, ಆದರೂ ಕೂಡ ನೀನು ಹೋಗಲೇಬೇಕು ಅಂತ ಇದ್ದರೆ ನನ್ನ ಗಣಗಳನ್ನು ನಿನ್ನ ರಕ್ಷಣೆಗಾಗಿ ಕಳಿಸಿ ನಾನು ಕಳಿಸಿಕೊಡುತ್ತೇನೆ ಅನ್ನುವಂಥ ಒಲ್ಲದ ಮನಸ್ಸಿನಿಂದ ಆಕೆಯನ್ನು ಬೀಳ್ಕೊಡುತ್ತಾನೆ ಶಿವ. ಶಿವನಿಂದ ಬೀಳ್ಕೊಟ್ಟಂತಹ ದಾಕ್ಷಾಯಿಣಿ ತಂದೆ ಮನೆಗೆ ಬಂದು ಕಾರ್ಯಕ್ರಮದ ಆ ಸಂಭ್ರಮದಲ್ಲಿ ಭಾಗವಹಿಸಿದರೆ ಕಂಡು ಕಾಣದಂತೆ ಇರುತ್ತಾನೆ ತಂದೆಯಾದಂತಹ ದಕ್ಷ. ಅದರಿಂದ ಬಹಳ ನೊಂದುಕೊಂಡಂತಹ ದಾಕ್ಷಾಯಿಣಿ ತನ್ನ ಗಂಡನಿಗಾದರೂ ಸೂಕ್ತ ಮನ್ನಣೆ ಗೌರವ ಸಿಗಬಹುದೇ ಅನ್ನುವಂಥ ಒಂದು ಕುತೂಹಲದಲ್ಲಿರುವಾಗ ಯಜ್ಞದ ಪ್ರಮುಖ ಅಂಗವಾದಂತಹ ಹವಿಸ್ಸನ್ನು ಸಮರ್ಪಿಸುವಾಗ ಉದ್ದೇಶಪೂರ್ವಕವಾಗಿಯೇ ಈಶ್ವರನಿಗೆ ದಕ್ಷ ಹವಿಸ್ಸನ್ನು ಆ ಹವಿರ್ಭಾಗವನ್ನು ಸಮರ್ಪಣೆ ಮಾಡುವುದಿಲ್ಲ. ಅದರಿಂದಾಗಿ ಗಂಡನಿಗೆ ಅವಮಾನವಾಗಿದೆ ಅಂತ ಬಹಳ ನೊಂದುಕೊಂಡಂತಹ ದಕ್ಷ ಆ ಯಜ್ಞಕ್ಕೆ ದಾಕ್ಷಾಯಿಣಿ ಧುಮುಕಿ ಪ್ರಾಣಾರ್ಪಣೆ ಮಾಡಿಕೊಳ್ತಾಳೆ. ಮುಂದೆ ವೀರಭದ್ರ ಈಶ್ವರನ ಆ ಒಂದು ಗಣದ ಒಂದು ರೂಪ, ಒಂದು ಗಣದ ಒಂದು ಭಾಗ, ಆ ದಕ್ಷನನ್ನು ಸಂಹಾರ ಮಾಡ್ತಾನೆ. ಅದು ಮುಂದಿನ ಕತೆ. ಹಾಗೆ ಪ್ರಾಣಾಹುತಿಯನ್ನು ಮಾಡಿಕೊಂಡಂತಹ ದಾಕ್ಷಾಯಿಣಿ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿ ಅನ್ನುವಂಥ ಹೆಸರಿನಿಂದ ಶಿವನಿಗೆ ತಪಸ್ಸು ಮಾಡ್ತಾಳೆ. ಆಕೆ ತನ್ನ ಗಂಡ ಶಿವನೇ ಆಗಬೇಕು ಅನ್ನುವಂಥ ಕಾರಣದಿಂದ ಉಗ್ರವಾದಂಥ ತಪಸ್ಸು ಮಾಡಿದರೂ ಕೂಡ ತಾನು ಅಗ್ನಿಮುಖಳಾಗಿ ಅಗ್ನಿಯಲ್ಲಿ ಪ್ರಾಣಾಹುತಿ ಮಾಡಿದ್ದರಿಂದ ಆಕೆಯ ವರ್ಣ ಕಪ್ಪು ವರ್ಣಕ್ಕೆ ತಿರುಗಿರ್ತದೆ. ಅದನ್ನು ಕಂಡಂತಹ ಈಶ್ವರ ಆಕೆಯನ್ನು ಒಲಿಸಿಕೊಳ್ಳಲು ನಿರಾಕರಿಸ್ತಾನೆ. ಮತ್ತೂ ತಪಸ್ಸನ್ನು ಚರಿಸಿ ತನ್ನ ಕ್ರೂರತ್ವ ಮತ್ತು ಕಪ್ಪು ವರ್ಣವನ್ನು ತೊಡೆದು ಶಿವನ ಆ ಭಕ್ತಿಯಿಂದಾಗಿ ಆ ತಪಸ್ಸಿನಿಂದಾಗಿ ಆಕೆ ಬಂಗಾರದ ಬಣ್ಣವನ್ನು ಪಡೆಯುತ್ತಾಳೆ. ಆಕೆ ಸ್ವರ್ಣಗೌರಿಯಾಗ್ತಾಳೆ. ಆ ಸ್ವರ್ಣಗೌರಿಯನ್ನು ಈಶ್ವರ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಒಂದು ಮಂಗಳಗೌರಿ ಆಚರಣೆಯ ಒಂದು ಕತೆ. ಅದಕ್ಕೆ ಪೂರಕವಾಗಿ ಇನ್ನೊಂದು ಕಥೆಯನ್ನು ಹೇಳಲಾಗುತ್ತದೆ. ಸರ್, ಪೌರಾಣಿಕ ಹಿನ್ನೆಲೆಯ ಬಗ್ಗೆ ನೀವು ಹೇಳಿದ್ರಿ, ಒಂದು ಕಥೆಯ ಮೂಲಕ ಹೇಳಿದ್ರಿ, ಪರ್ವತರಾಜನ ಮಗಳು ಪಾರ್ವತಿಯಾಗಿ ಮತ್ತೆ ಜನ್ಮ ತಾಳ್ತಾಳೆ ಮುಂದಿನ ಜನ್ಮದಲ್ಲಿ ಅಂತ ಹೇಳಿದ್ರಿ. ಸೊ ಇನ್ನು ಹಾಗೆ ಮುಂದಿನ ಭಾಗವನ್ನ ಹೇಳ್ಬಹುದಾ? ಅಲ್ಲದೆ ಪುರಾಣಗಳ ಪ್ರಕಾರ ಗೌರಿ ದೈವಿಕ ತಾಯಿ ಮತ್ತು ಬ್ರಹ್ಮಾಂಡದ ಮೂಲ ಅಂತ ಹೇಳ್ತೇವೆ. ಮಾತೃದೇವತೆ, ಶಕ್ತಿ ದೇವತೆ, ಆಕೆ ರಾಜರಾಜೇಶ್ವರಿ, ಗೌರಿ ದೇವತೆ, ಲಲಿತಾ ತ್ರಿಪುರಸುಂದರಿ ದೇವಿ, ಹೀಗೆ ವಿವಿಧ ಅಭಿವ್ಯಕ್ತಿಗಳನ್ನು ಆಕೆ ಹೊಂದಿದ್ದಾಳೆ. ಗೌರಿ ಮಹಾಮಾಯೆಯ ಅವತಾರ ಅನ್ನುವಂಥ ನಂಬಿಕೆ ಕೂಡ ಇದೆ. ಆಕೆ ಶಿವನ ಶಕ್ತಿ. ವಿವಾಹಿತೆ ತನ್ನ ತವರು ಮನೆಗೆ ಬರುವಂತೆ ಭಾದ್ರಪದ ಮಾಸದ ಮೂರನೇ ದಿನ ಅಂದರೆ ತೃತೀಯ ದಿನದಂದು ಈಕೆ ತನ್ನ ತಾಯಿ ಮನೆಗೆ ಬರ್ತಾಳೆ. ಆಕೆಯನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಮರುದಿನ ಶಿವ ಬರ್ತಾನೆ ಅನ್ನುವಂಥ ನಂಬಿಕೆ ಇದೆ.
ಹಾಗಾಗಿ ಆಕೆಯನ್ನು ತೃತೀಯ ದಿನದಂದೇ ಪೂಜಿಸುವಂತಹ ಕ್ರಮವು ಕೂಡ ಚಾಲ್ತಿಯಲ್ಲಿದೆ. ಅಷ್ಟೇ ಅಲ್ಲದೆ ಈ ಗೌರಿ ಪೂಜೆ ಅಥವಾ ಸ್ವರ್ಣ ಗೌರಿಯ ವ್ರತದ ಬಗ್ಗೆ ಸ್ಕಾಂದ ಪುರಾಣದಲ್ಲಿ ಕೂಡ ಉಲ್ಲೇಖವಾಗಿದೆ. ನಮ್ಮ ಹಿಂದೂ ಪುರಾಣಗಳ ಬಹುತೇಕ ಕಥೆಗಳು ಸೂತ ಪುರಾಣಿಕರು ಮತ್ತು ಶೌನಕಾದಿಗಳು ಇವರಿಂದ ಆರಂಭವಾಗುತ್ತದೆ. ಸೂತ ಪುರಾಣಿಕರು ತಮ್ಮ ಶಿಷ್ಯರಾದಂತಹ ಶೌನಕಾದಿಗಳಿಗೆ ಒಂದು ಕಥೆಯನ್ನು ಹೇಳ್ತಾರೆ. ಒಂದು ದಿನ ಈಶ್ವರ ಕೈಲಾಸದಲ್ಲಿರ್ತಾನೆ. ತುಂಬುರ, ನಾರದ ಇತ್ಯಾದಿ ಅನೇಕ ಸಂಗೀತಜ್ಞರ ಆ ಸಂಗೀತ ನಾದದಿಂದ ಸಂತುಷ್ಟಗೊಂಡಂತಹ ಆ ಶಿವ ಪ್ರಸನ್ನ ಕಾಲದಲ್ಲಿದ್ದಾಗ ಆತನ ಮಗನಾದಂತಹ ಷಣ್ಮುಖನೇ ತಂದೆಗೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಭೂಲೋಕದಲ್ಲಿ ಜನತೆ ತಾವು ಇಚ್ಛಿಸಿದಂತಹ ಯಾವ ಆಸೆ ಆಕಾಂಕ್ಷೆಗಳಿದ್ದಾವೆ ಅಥವಾ ಸೌಭಾಗ್ಯಗಳಿದ್ದಾವೆ, ಸಂತತಿ ಸಂಪತ್ತು ಇತ್ಯಾದಿಗಳನ್ನು ಪಡೆದುಕೊಂಡು ಸುಖಮಯವಾದಂತಹ ಸೌಭಾಗ್ಯ ಜೀವನವನ್ನು ಅನುಭವಿಸಬೇಕು ಅಂತಾದರೆ ಯಾವ ಪೂಜೆ ಅಥವಾ ಪುನಸ್ಕಾರಗಳನ್ನು ಮಾಡಬೇಕು ಅಥವಾ ಯಾವ ವ್ರತಗಳನ್ನು ಆಚರಣೆ ಮಾಡಬೇಕು ಹೇಳು ಎಂಬುದಾಗಿ ತಂದೆಯನ್ನೇ ಕೇಳ್ತಾನೆ ಸುಬ್ರಹ್ಮಣ್ಯ ಅಥವಾ ಷಣ್ಮುಖ. ಪ್ರಸನ್ನ ಚಿತ್ತನಾದಂತಹ ಶಿವ ತನ್ನ ಮಗನಿಗೆ ಹೇಳ್ತಾನೆ, ನೀನು ಬಯಸಿದ್ದಂತಹ ಇದು ಲೋಕೋತ್ತರವಾದಂತಹ ಆಶಯವುಳ್ಳದ್ದು. ಈ ಪ್ರಶ್ನೆಯಿಂದಾಗಿ ನಾನು ಬಹಳ ಸಂತುಷ್ಟಗೊಂಡಿದ್ದೇನೆ. ನಿನ್ನ ಪ್ರಶ್ನೆಗೆ ಉತ್ತರವಾಗಿ ನಾನೊಂದು ವ್ರತವನ್ನು ಹೇಳ್ತೇನೆ. ಗೌರಿ ವ್ರತ ಅಥವಾ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಿದರೆ ಜನರು ತಮಗೆ ಬೇಕಾದಂತಹ ಯಾವ ಇಚ್ಛೆಗಳನ್ನು ಪೂರ್ಣಗೊಳಿಸಬಹುದು, ತಾವು ಆಶಿಸಿದ್ದನ್ನು ಪಡೆಯಬಹುದು ಅನ್ನುವಂಥದ್ದನ್ನು ಈಶ್ವರ ಹೇಳ್ತಾನೆ. ಅದನ್ನು ಕೇಳಿದಂತಹ ಷಣ್ಮುಖ ತಂದೆಗೆ ಮರು ಪ್ರಶ್ನೆಯನ್ನು ಕೇಳ್ತಾನೆ, ಈ ವ್ರತವನ್ನು ಹಿಂದೆ ಯಾರಾದರೂ ಆಚರಣೆ ಮಾಡಿದ್ದಿದೆಯೇ ಅಥವಾ ಈ ಆಚರಣೆಯಿಂದ ಅವರು ಕಾಮಿಸಿದ್ದನ್ನೆಲ್ಲ ಪಡೆದಿದೆಯೇ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಶಿವ ಒಂದು ಕಥೆಯನ್ನು ಹೇಳ್ತಾನೆ. ಅದೊಂದು ಕಾಲ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಅನ್ನುವಂಥ ಒಂದು ಪಟ್ಟಣವಿತ್ತಂತೆ. ಅಲ್ಲಿ ಚಂದ್ರಪ್ರಭಾ ಅನ್ನುವಂಥ ಒಬ್ಬ ರಾಜ ಇದ್ದ. ಆಕೆಗೆ ಆ ಚಂದ್ರಪ್ರಭಾ ಅರಸನಿಗೆ ಇಬ್ಬರು ಪತ್ನಿಯರಿದ್ದರು. ಸಾಮಾನ್ಯವಾಗಿ ನಮ್ಮ ಹಿಂದೂ ಪುರಾಣಗಳಲ್ಲಿ ಅಥವಾ ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ರಾಜ ಬಹುವಲ್ಲಭ ಅಂತ. ರಾಜನಾದವ ಒಂದಕ್ಕಿಂತ ಹೆಚ್ಚು ಮದುವೆ ಆಗಬಹುದು ಅನ್ನುವಂಥದ್ದು ಹಿಂದಿತ್ತು. ಆ ರೀತಿಯಲ್ಲಿ ಈ ಚಂದ್ರಪ್ರಭಾ ಅರಸನಿಗೆ ಇಬ್ಬರು ಪತ್ನಿಯರು. ಆಕೆ ಅವರಲ್ಲಿ ಮೊದಲನೆಯವಳಿಗೆ ರಾಜನ ಬಗ್ಗೆ ಅತೀವವಾದಂತಹ ಪ್ರೀತಿ, ರಾಜನಿಗೂ ಆಕೆಯ ಬಗ್ಗೆ ಅತೀವವಾದಂತಹ ವಾತ್ಸಲ್ಯ. ಹೀಗಿರುತ್ತಾ ಇರುವಾಗ ಒಂದು ದಿನ ವನಪಾಲಕರು ಬಂದು ರಾಜನಿಗೆ ದೂರು ಕೊಡ್ತಾರೆ, ಹಿಂಸ್ರ ಪ್ರಾಣಿಗಳಿಂದ ರಾಜ್ಯದಲ್ಲಿ ತೊಂದರೆ ಆಗ್ತಾ ಇದೆ, ಕಾಡು ಪ್ರಾಣಿಗಳು ಊರಿಗೆ ಬಂದು ದಾಳಿ ಇಟ್ಟು ರೈತಾಪಿ ವರ್ಗರ ಬೆಳೆಗಳನ್ನು ನಾಶಪಡಿಸ್ತಾ ಇದ್ದಾವೆ, ಹಾಗಾಗಿ ನಾವು ಬೇಟೆಯಾಡಬೇಕು ಅನ್ನುವಂಥದ್ದು. ಅದನ್ನು ತಿಳಿದಂತಹ ರಾಜ ವನಪಾಲಕರು ಮತ್ತು ರಕ್ಷಕರೊಂದಿಗೆ ತನ್ನ ಸೈನ್ಯದೊಂದಿಗೆ ಅರಣ್ಯಕ್ಕೆ ತೆರಳುತ್ತಾನೆ, ಬೇಟೆಯಾಡುತ್ತಾನೆ, ಹಿಂಸ್ರ ಪ್ರಾಣಿಗಳನ್ನು ತನ್ನ ಆಯುಧಗಳಿಂದ ನಾಶ ಮಾಡಿ ಬೇಟೆಯಾಡಿದ ಬಳಿಕ ವಿಶ್ರಾಂತಿಗಾಗಿ ಅಪೇಕ್ಷೆ ಪಡುತ್ತಾನೆ. ಸೂಕ್ತವಾದಂಥ ಸ್ಥಳವನ್ನು ಅರಸುತ್ತಾ ಅರಸುತ್ತಾ ಹೋದಾಗ ಆತನಿಗೆ ಒಂದು ಅತ್ಯಂತ ಸ್ವಚ್ಛಂದವಾದಂಥ ನೀರಿರತಕ್ಕಂಥ ಒಂದು ಸರೋವರ ಸಿಗುತ್ತದೆ. ಆ ಸರೋವರದ ಆ ಪರಿಸರವನ್ನು ಕಂಡಂಥ ರಾಜ ಚಂದ್ರಪ್ರಭಾ ಇದೇ ಸ್ಥಳ ನನ್ನ ವಿಶ್ರಾಂತಿಗೆ ಸೂಕ್ತವಾದದ್ದು ಅಂತ ತಿಳಿದುಕೊಂಡು ಅಲ್ಲಿಗೆ ಹೋದಾಗ ಅಲ್ಲಿ ದೇವಕನ್ಯೆಯರು ಅಪ್ಸರೆಯರು ಅಲ್ಲಿ ಒಂದಷ್ಟು ಜನ ಸೇರಿಕೊಂಡು ಬಹಳ ಸಂತೋಷಿತರಾಗಿ ಯಾವುದೋ ಒಂದು ಉತ್ಸಾಹಭರಿತ ವಾತಾವರಣ ಅಲ್ಲಿ ನಿರ್ಮಾಣವಾಗಿರ್ತದೆ. ಅಚ್ಚರಿಗೊಂಡಂತಹ ರಾಜ ಚಂದ್ರಪ್ರಭಾ ಅಲ್ಲಿಗೆ ಹೋಗಿ ಏನು ವಿಷಯ, ನೀವು ಏನು ಮಾಡ್ತಾ ಇದ್ದೀರಿ ಅನ್ನುವಂಥ ವಿಚಾರವನ್ನು ಕೇಳಿದಾಗ ಆ ಅಪ್ಸರೆಯರು ಹೇಳ್ತಾರೆ, ನಾವು ಸ್ವರ್ಣಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಎಂಬುದಾಗಿ. ಧರ್ಮಬೀರು ಸತ್ಯ ಧರ್ಮ ಪ್ರಾಮಾಣಿಕತೆಯಿಂದ ರಾಜ್ಯಭಾರ ಮಾಡುತ್ತಿದ್ದಂತಹ ರಾಜ ಚಂದ್ರಪ್ರಭಾ ಈ ಅಪ್ಸರೆಯರ ಮಾತಿನಿಂದ ಸಂತೋಷಗೊಂಡು ತಾನೂ ಕೂಡ ಆ ಪೂಜೆಯಲ್ಲಿ ಭಾಗಿಯಾಗ್ತಾನೆ. ಸಂತೋಷಗೊಂಡ ನಂತರ, ಪೂಜೆಯೆಲ್ಲ ಮುಗಿದ ನಂತರ ಆ ಅಪ್ಸರೆಯರ ಬಳಿ ಕೇಳ್ತಾನೆ, ಈ ವ್ರತದ ಮಹಿಮೆ ಏನು, ಈ ವ್ರತದ ಆಚರಣೆಯಿಂದ ಏನೇನು ನಮಗೆ ಲಾಭ ಆಗ್ತದೆ, ಏನೇನು ಪ್ರಾಪ್ತವಾಗ್ತದೆ ಅಂತ ಕೇಳಿದಾಗ
ಅವರು ಹೇಳ್ತಾರೆ ಈ ವ್ರತವನ್ನು ಆಚರಿಸುವುದರಿಂದ ಸಕಲ ಸೌಭಾಗ್ಯಗಳು ಸಕಲ ಸಂತೋಷಗಳು ಸುಭಿಕ್ಷೆ ನೆರವಾಗುತ್ತದೆ ಅಂತ ಆ ಆಚರಣೆಯ ಹಬ್ಬದ ಆಚರಣೆಯ ತರುವಾಯ ಒಂದು 16 ಗಂಟೆಗಳುಳ್ಳ ಒಂದು ದಾರವನ್ನು ಕೊಡುತ್ತಾರೆ ಅದನ್ನು ತಕೊಂಡು ಬಂದಂತ ರಾಜ ಚಂದ್ರಪ್ರಭ ಮನೆಗೆ ಬಂದು ತನ್ನ ಅರಮನೆಗೆ ಬಂದು ತನ್ನ ಹಿರಿಯ ಪತ್ನಿಯಾದಂತ ಆಕೆಯ ಕೈಗೆ ಅದನ್ನು ಕೊಟ್ಟು ಇದನ್ನ ನೀನು ಧರಿಸು ಅಪ್ಸರಿಯರು ಹೇಳಿದಂತ ಎಲ್ಲ ವೃತ್ತಾಂತವನ್ನು ತಿಳಿಸಿ ಈ ಹಬ್ಬದ ಅಥವಾ ಈ ವ್ರತದ ಆಚರಣೆಯಿಂದ ನಮ್ಮ ರಾಜ್ಯದಲ್ಲಿ ಸುಭಿಕ್ಷೆ ಆಗುತ್ತದೆ ಪ್ರಜೆಗಳಿಗೆ ಒಳ್ಳೆಯದಾಗುತ್ತದೆ ನಮಗೂ ಅನುಕೂಲವಾಗುತ್ತದೆ ಈ ಹಬ್ಬವನ್ನು ಆಚರಿಸು ಅಂತ ಹೇಳಿ ಆಕೆಗೆ ಹೇಳಿದಾಗ ಆಕೆ ಮದದಿಂದ ಆ ದಾರವನ್ನು ತಿರಸ್ಕಾರ ಮಾಡಿ ಎಸೆದು ಬಿಡುತ್ತಾಳೆ ಆ ಅರಮನೆಯ ಅಂಗಣದಲ್ಲಿ ಇರತಕ್ಕಂತ ಒಂದು ವಣ ಮರಕ್ಕೆ ಆ ದಾರದ ಪ್ರಭಾವ ಮತ್ತು ವ್ರತ ಪ್ರಭಾವದಿಂದ ಒಣಗಿದ ಆ ಮರ ಚಿಗುರುತ್ತದೆ ಹೂ ಹಣ್ಣುಗಳು ಬೆಳೆಯುತ್ತದೆ ಅದನ್ನು ಕಂಡಂತ ಎರಡನೆಯ ಪತ್ನಿ ಆಶ್ಚರ್ಯಗೊಳ್ಳುತ್ತಾಳೆ ದಿಗ್ಭ್ರಾಂತರಾಗುತ್ತಾಳೆ ಆ ದಾರವನ್ನು ತಂದು ಭಕ್ತಿಯಿಂದ ಗಂಡ ಹೇಳಿದ ರೀತಿಯಲ್ಲಿ ಪೂಜೆಯನ್ನು ಮಾಡುತ್ತಾಳೆ ಆಕೆ ಸುಖ ಸಮೃದ್ಧಿ ಸೌಭಾಗ್ಯವನ್ನು ಅನುಭವಿಸುತ್ತಾಳೆ ಆದರೆ ಆ ವ್ರತದ ಬಗ್ಗೆ ತಿರಸ್ಕಾರ ಮಾಡಿ ಸ್ವರ್ಣಗೌರಿಯನ್ನು ವಿರೋಧಿಸಿದಂತಹ ಆ ದಾರವನ್ನು ನಿರ್ಲಕ್ಷ್ಯ ಮಾಡಿದಂತಹ ಹಿರಿಯವಳು ಬಹಳ ಕಷ್ಟ ಕೋಟಲೆಯನ್ನು ಅನುಭವಿಸುತ್ತಾಳೆ ಈಕೆಯ ದುರ್ವರ್ತನೆಯನ್ನು ಕಂಡಂತಹ ರಾಜ ಚಂದ್ರಪ್ರಭ ಆಕೆಯನ್ನು ತಿರಸ್ಕಾರ ಮಾಡಿ ರಾಜ್ಯದಿಂದ ಹೊರಗೋಡಿಸ್ತಾಳೆ ಆಕೆಯ ಕಾಡು ಸೇರುತ್ತಾಳೆ ಕಾಡಿನಲ್ಲಿ ಋಷಿಮುನಿಗಳ ಆಶ್ರಮವನ್ನು ಆಶ್ರಯಕ್ಕಾಗಿ ಆಶ್ರಯಿಸ್ತಾಳೆ ಆದರೆ ಯಾವುದೇ ಋಷಿಗಳು ಆಕೆಗೆ ಆಶ್ರಯ ಕೊಡಲಿಕ್ಕೆ ನಿರಾಕರಣೆ ಮಾಡುತ್ತಾಳೆ ಕಾರಣ ನೀನು ಸ್ವರ್ಣಗೌರಿಯನ್ನು ನಿರ್ಲಕ್ಷ್ಯ ಮಾಡಿದ್ದೀಯ ಎಂಬ ಕಾರಣಕ್ಕಾಗಿ ಅದರಿಂದ ದುಃಖಗೊಂಡಂತಹ ಆಕೆ ಮತ್ತೆ ಕಷ್ಟಪಟ್ಟು ತಪಸ್ಸನ್ನು ಮಾಡಬೇಕು ಆ ಗೌರಿಯನ್ನು ಒಲಿಸಬೇಕು ಅನ್ನುವಂತಹ ಕಾರಣದಿಂದ ಕಾಡಿನಲ್ಲೇ ತಪಸ್ಸನ್ನು ಆಚರಿಸಿದಾಗ ಆಕೆಗೆ ಏನು ಇಚ್ಛಿಸಿದಾಳೆ ಉಪವಾಸದಿಂದ ಇದ್ದರೂ ಕೂಡ ಅವಳಿಗೆ ಯಾವುದೇ ಫಲ ಪ್ರಾಪ್ತಿಯಾಗುವುದಿಲ್ಲ ಆದರೆ ಆಕೆಗೆ ವರಮಹಾಲಕ್ಷ್ಮಿ ಪ್ರತ್ಯಕ್ಷಳಾಗ್ತಾಳೆ ಆಕೆಯು ಆಕೆಯನ್ನು ಉದ್ಧರಿಸಲಿಕ್ಕೆ ಮನ ಮಾಡದೆ ನೀನು ಸ್ವರ್ಣಗೌರಿಯನ್ನು ಒಲಿಸಿದರೆ ಮಾತ್ರ ನಿನ್ನ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಅನ್ನುವಂಥ ಕಾರಣವನ್ನು ಹೇಳ್ತಾಳೆ ಆ ರೀತಿಯಲ್ಲಿ ಮುಂದೆ ಸ್ವರ್ಣಗೌರಿಯ ಕುರಿತು ತಪಸ್ಸು ಮಾಡಿ ಸ್ವರ್ಣಗೌರಿ ದರ್ಶನವನ್ನು ಕೊಟ್ಟು ಸ್ವರ್ಣಗೌರಿಯ ವ್ರತವನ್ನು ಆಚರಿಸಿ ಅವಳು ಕೃತಕೃತ್ಯತೆಯನ್ನು ಅನುಭವಿಸ್ತಾಳೆ ಅವಳು ಮುಂದೆ ಶಿವಲೋಕವನ್ನು ಪಡೆಯುತ್ತಾಳೆ ಅಂತ ಹೇಳುವಂಥದ್ದನ್ನು ಈ ಕಥೆಯನ್ನು ಈಶ್ವರ ತನ್ನ ಮಗನಾದಂಥ ಷಣ್ಮುಖನಿಗೆ ಹೇಳ್ತಾನೆ ಹೀಗೆ ಪುರಾಣದಲ್ಲಿ ಕೂಡ ಈ ಸ್ಕಾಂದ ಪುರಾಣದಲ್ಲಿ ಗೌರಿ ವ್ರತದ ಆಚರಣೆಯನ್ನು ಹೇಳಿದ್ದಾರೆ ಹೌದು ಇದರಿಂದ ನಾವು ಒಂದು ತಿಳ್ಕೊಳ್ಬಹುದು ಸ್ವರ್ಣ ಗೌರಿ ವ್ರತಕ್ಕೂ ಕೂಡ ಒಂದು ಮಹತ್ವವಿದೆ ಅನ್ನುವಂಥದ್ದು ಈಗ ಒಂದು ಪುರಾಣಗಳಲ್ಲಿ ಬರುವಂತ ಒಂದು ಕಥೆಯ ಮೂಲಕ ನೀವು ನಮಗೆ ವಿವರಿಸಿದ್ದೀರಿ ಹೌದು ಅದೇ ರೀತಿ ಇನ್ನು ಈ ಹಬ್ಬವನ್ನ ಮನೆಗಳಲ್ಲಿ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅಂತ ಅಲಂಕಾರ ಆಗಿರ್ಬಹುದು ಮತ್ತೆ ಪೂಜಾ ವಿಧಿವಿಧಾನ ಆಗಿರ್ಬಹುದು ಎಲ್ಲವೂ ಕೂಡ ಹೇಳೋದಾದ್ರೆ ಪ್ರತಿ ಮನೆಗಳಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಗೌರಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಯಾವುದೇ ಒಂದು ಹಬ್ಬದ ಆಚರಣೆಗೆ ಬೇಕಾದಂಥ ಪೂರಕ ಸಿದ್ಧತೆಗಳು ಅದಕ್ಕೆ ಬೇಕಾದಂಥ ಫಲವಸ್ತುಗಳಿರ್ಬೋದು ಪತ್ರ ಪುಷ್ಪಾದಿಗಳಿರ್ಬೋದು ಅರಶಿಣ ಕುಂಕುಮ ಮಂತ್ರಾಕ್ಷತೆ ಇತ್ಯಾದಿಗಳಿರ್ಬೋದು ಜೊತೆಗೆ ಅಡುಗೆಗೆ ಬೇಕಾದಂಥ ಸಿದ್ಧತೆಗಳು ಎಲ್ಲವೂ ಕೂಡ ಮನೆ ಮಂದಿಯ ಸಹಕಾರದೊಂದಿಗೆ ಎಲ್ಲರ ಪರಸ್ಪರ ಸಹಕಾರದೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮಾಡುವಂಥದ್ದು ಮಹಿಳೆಯರು ಸ್ನಾನಾನಂತರದಲ್ಲಿ ಶುಚಿರ್ಭೂತರಾಗಿ ಶುದ್ಧ ಬಟ್ಟೆಗಳನ್ನು ಧರಿಸ್ತಾರೆ ಮನೆಯ ಹುಡುಗಿಯರನ್ನು ಕೂಡ ಅಲಂಕಾರ ಮಾಡ್ತಾರೆ ಗೌರಿಯನ್ನು ಚಿನ್ನ ಅಥವಾ ಬೆಳ್ಳಿಯ ಮೂರ್ತಿ ಇರಬಹುದು ಅಥವಾ ಅರಶಿನದಿಂದ ಸಿದ್ಧಪಡಿಸಿದಂತಹ ಬೊಂಬೆ ಇರಬಹುದು ಅಥವಾ ಬೆಳ್ಳಿ ತಾಮ್ರ ಅಥವಾ ಮಡಕೆ ಇತ್ಯಾದಿಗಳಲ್ಲಿ ನೀರು ತುಂಬಿಸಿ ಅದನ್ನು ಅಲಂಕರಿಸಿ ಅದರ ಮೇಲೊಂದು ತೆಂಗಿನಕಾಯಿಯನ್ನು ಇರಿಸಿ ಅದರಲ್ಲೇ ಗೌರಿಯನ್ನು ಆವಾಹನೆ ಮಾಡುವಂಥ ಪದ್ಧತಿ ಕೂಡ ಇದೆ ಇತ್ತೀಚೆಗಂತೂ ಬೇರೆ ಬೇರೆ ಆಕಾರದಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ಗೌರಿಯ ಮೂರ್ತಿಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಅದನ್ನು ಕೂಡ ತಂದು ಅಲಂಕಾರ ಮಾಡುವಂಥದ್ದು ಅರ್ಚನೆ ಮಾಡುವಂಥದ್ದು ಅದನ್ನೇ ಗೌರಿ ಅಂತ ಪರಿಭಾವಿಸುವಂಥದ್ದು ಕೂಡ ಇದೆ ಒಟ್ಟಿನಲ್ಲಿ ಶ್ರದ್ಧಾಭಕ್ತಿ ಅದರ ಮುಖ್ಯ ಯಾವ ರೀತಿಯಲ್ಲಿ ನಾವು ಅದನ್ನು ಅಲಂಕರಿಸ್ತೇವೆ ಅಥವಾ ಆಚರಣೆ ಮಾಡ್ತೇವೆ ಯಾವ ರೀತಿಯ ಗೊಂಬೆಯನ್ನು ಅಥವಾ ಬೊಂಬೆಯನ್ನು ತಯಾರು ಮಾಡ್ತೇವೆ ಅನ್ನುವಂಥದ್ದು ಮುಖ್ಯ ಅಲ್ಲ ಶ್ರದ್ಧಾಭಕ್ತಿ ಅತ್ಯಂತ ಮುಖ್ಯ
ಹೀಗೆ ಪೂಜೆ ಆರಂಭಕ್ಕೆ ಮುನ್ನ ತನ್ನ ಗಂಡನನ್ನ ಅತ್ತೆ ಮಾವಂದಿರನ್ನ ತಂದೆ ತಾಯಿಯರನ್ನು ಹಿರಿಯರನ್ನ ಆಶೀರ್ವಾದ ಪಡೆದುಕೊಂಡು ಗುರು ಹಿರಿಯರನ್ನ ಅವರನ್ನು ಕೂಡ ನಮಸ್ಕರಿಸಿ ಆಶೀರ್ವಾದ ಪಡೆಯುವಂತದ್ದು ರೂಢಿ. ಪೂಜಾರಂಭವನ್ನ ಗಣಪತಿ ಪ್ರಾರ್ಥನೆಯೊಂದಿಗೆ ಆಚರಿಸುವಂತ ಕ್ರಮವೂ ಕೂಡ ಇದೆ. ಮಾತ್ರವಲ್ಲದೆ ಪ್ರತಿಯೊಂದು ಆಚರಣೆಗೂ ಕೂಡ ಒಂದು ಸಂಕಲ್ಪ ಅನ್ನುವಂಥದ್ದಿದೆ. ನಾವು ಈ ವ್ರತವನ್ನು ಪೂರ್ಣ ಮಾಡುತ್ತೇವೆ ಅನ್ನುವಂಥ ಒಂದು ಪ್ರತಿಜ್ಞಾಬದ್ಧರಾಗಿ ಸಂಕಲ್ಪವನ್ನು ಆಚರಣೆ ಮಾಡಿ ಆ ಸಂಕಲ್ಪಪೂರ್ವಕವಾದಂಥ ಗೌರಿ ಹಬ್ಬವನ್ನು ಆಚರಿಸ್ತೇವೆ. ಜೊತೆಗೆ ಅಲಂಕಾರಾರ್ಥವಾಗಿ ಚಂದವಾದಂಥ ಮಂಟಪವನ್ನು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಹೊಂದಿಕೊಂಡು ಮಂಟಪವನ್ನು ಸಿದ್ಧಪಡಿಸುವುದು, ಅದಕ್ಕೆ ತಳಿರು ತೋರಣಗಳಿಂದ ಶೃಂಗರಿಸುವುದು, ವಿವಿಧ ರೀತಿಯ ಹೂಗಳಿಂದ ಅಲಂಕರಿಸುವುದು ಕೂಡ ಇದೆ. ಈ ರೀತಿಯಾಗಿ ಅಲಂಕಾರ ಕೂಡ ಮಾಡ್ತಾರೆ. ಹೌದು. ಓಕೆ, ಇನ್ನು ವಿಶೇಷವಾಗಿ ನಾವು ಅಲಂಕಾರದ ಬಗ್ಗೆ ಹೇಳುವುದಾದ್ರೆ ಹೇಗೆ ಅಲಂಕಾರವನ್ನು ಮಾಡ್ತಾರೆ ಸ್ವರ್ಣ ಗೌರಿಗೆ ಅಂತ? ಈ ಕಲಾಕೃತಿಗಳಲ್ಲಿ ಈ ಕಲಾಕಾರರು ಗೌರಿಯನ್ನು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ಕಲೆಯ ಕಲ್ಪನೆಯಲ್ಲಿ ಗೌರಿ ವಿವಿಧ ಆಕಾರಗಳಲ್ಲಿ ವಿವಿಧ ಬಣ್ಣಗಳಲ್ಲಿ ಕಂಗೊಳಿಸಿದ್ದಾಳೆ. ಆಕೆ ಕ್ಷೀರ ಸಮುದ್ರದಿಂದ ಹುಟ್ಟಿದವಳು ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆಕೆ ಚಿನ್ನದ ಬಣ್ಣದವಳು, ಅಂದರೆ ಆಕೆಯ ಬಣ್ಣ ಬಂಗಾರ ಅನ್ನುವಂಥದ್ದು. ಅಲಂಕಾರ ಅನ್ನುವಂಥದ್ದು ನಮ್ಮ ಸಂತೋಷಕ್ಕೆ, ನಾವು ಅಲಂಕಾರ ಮಾಡಿಕೊಳ್ಳುತ್ತೇವೆ ಅಥವಾ ಒಬ್ಬರು ಅಲಂಕಾರ ಮಾಡಿಕೊಂಡವರನ್ನು ನೋಡಿದಾಗ ನಮಗೆ ಸಂತೋಷವಾಗುತ್ತದೆ. ಹಾಗೆ ನಾವು ದೇವರನ್ನು ದೇವಿಯನ್ನು ಅಲಂಕರಿಸುವುದು ನಮ್ಮ ಸಂತೋಷಕ್ಕಾಗಿ. ದೇವರಿಗೆ ಇದೆಲ್ಲ ಬೇಕಾಗಿರುವುದಿಲ್ಲ, ಆದರೆ ದೇವರನ್ನು ಸಂಗರಿಸುವುದರ ಮೂಲಕ ನಾವು ಸಂತೋಷ ಪಡುವಂಥದ್ದೇ ಅದರ ಹಿಂದಿನ ಆಶಯ. ಅವರವರ ಅನುಕೂಲಕ್ಕೆ ಸರಿಯಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಮಂಟಪಿತ್ಯಾದಿಗಳನ್ನು ಸಿದ್ಧಪಡಿಸುವುದು, ರಂಗೋಲಿ ಹಾಕುವುದು ದೇವರ ಅಥವಾ ಮಂಟಪದ ಎದುರು, ಹೀಗೆ. ಜೊತೆಗೆ ಒಂದು ತಟ್ಟೆಯಲ್ಲಿ ಧಾನ್ಯ, ಅದು ಅಕ್ಕಿಯಾಗಿರ್ಬೋದು ಅಥವಾ ಗೋಧಿಯಾಗಿರ್ಬೋದು, ಅದನ್ನು ಇರಿಸ್ತಾರೆ. ಹತ್ತಿಯಿಂದ ಮಾಡಿದಂಥ ಈ ಗೆಜ್ಜೆ ವಸ್ತ್ರ ಅಂತ ಕರೀತಾರೆ, ಅದರಿಂದ ಅಲಂಕಾರ ಮಾಡ್ತಾರೆ. ವಿವಿಧ ರೀತಿಯ ಚಿನ್ನಾಭರಣಗಳನ್ನು ತೊಡಿಸಿ ಬಗೆ ಬಗೆಯ ಪುಷ್ಪಗಳು, ತುಳಸಿ ಇತ್ಯಾದಿ ಪತ್ರಗಳಿಂದ, ಎಲೆಗಳಿಂದ ಅಲಂಕಾರ ಮಾಡುವಂಥದ್ದು ಕೂಡ ಇದೆ. ಜೊತೆಗೆ 16 ದೇವಿಯ ನಾಮಗಳನ್ನು, ಶ್ಲೋಕಗಳನ್ನು ಹೇಳಿ ಆಕೆಯನ್ನು ಅರ್ಚನೆ ಮಾಡ್ತಾರೆ. ಜೊತೆಗೆ ಈ ಸ್ವರ್ಣಗೌರಿಯ ಆಚರಣೆಯಲ್ಲಿ ಪ್ರಮುಖವಾದಂಥ ಒಂದು ಅಂಗ ಅಂತ ಹೇಳ್ಬೋದು, ಅದು ದಾರ, ಸ್ವರ್ಣ ದಾರ, ಸ್ವರ್ಣ ಗೌರಿ ದಾರ ಅಂತ ಹೇಳ್ತಾರೆ. ಅದನ್ನು 16 ಗಂಟುಗಳಂಥ ಒಂದು ಆ ದಾರ. ಕಾರಣ ಗೌರಿ ಅನ್ನುವಂಥದ್ದು ಷೋಡಶಿ, ಆಕೆಯ 16 ಹರೆಯದವಳು ಅನ್ನುವಂಥದ್ದು ಕೂಡ ನಂಬಿಕೆ ಇದೆ. ಆ 16 ಪೂರ್ಣತ್ವದ ಸಂಕೇತವೂ ಕೂಡ ಹೌದು. ಹಾಗಾಗಿ ಅಂದರೆ ಪ್ರಬುದ್ಧಾವಸ್ಥೆಗೆ ಬರುವಂಥ ಒಂದು ಕಾಲ, ಪ್ರಾಥಮಿಕ ಅವಸ್ಥೆಯನ್ನು ಕಳೆದು ಪ್ರೌಢಾವಸ್ಥೆಗೆ ಮುನ್ನುಗ್ಗುವಂಥ ಆ ಷೋಡಶ ಆ ಸಂಖ್ಯೆಯನ್ನು ಪ್ರತಿನಿಧಿಸುವಂಥ 16 ಕೂಡ ಪ್ರತಿನಿಧಿಸುವಂಥ 16 ಗಂಟುಗಳಂಥ ದಾರವನ್ನು ಕೂಡ ಇರಿಸ್ತಾರೆ. ಓಕೆ, ಅದೇ ರೀತಿ ಇನ್ನು ಈ ಹಬ್ಬದಲ್ಲಿ ಅಂದರೆ ಸ್ವರ್ಣ ಗೌರಿ ಹಬ್ಬದಲ್ಲಿ ಬಾಗಿನ ಕೊಡುವುದು ಒಂದು ವಿಶೇಷವಾಗಿರ್ತದೆ. ಹೌದು. ಹಾಗಾದರೆ ಈ ಬಾಗಿನ ಕೊಡುವುದು ಅಂತ ಹೇಳಿದ್ರೇನು, ಇದರ ಬಗ್ಗೆ ಹೇಳ್ಬೋದಾ? ಈ ಸ್ವರ್ಣ ಗೌರಿ ಹಬ್ಬದಲ್ಲಿ ಬಾಗಿನ ಕೊಡುವಂಥದ್ದು ಒಂದು ವಿಶೇಷವಾದಂಥದ್ದು. ಬಾಗಿನ ಅಂತ ಹೇಳಿದರೆ ಗೌರವಪೂರ್ವಕವಾಗಿ ಅಥವಾ ಪ್ರೀತಿಪೂರ್ವಕವಾಗಿ ಕೊಡುವಂಥ ದಾನ ಅಥವಾ ಅದೊಂದು ರೀತಿಯ ಸತ್ಕಾರ ಅಂತ ಭಾವಿಸ್ತೇವೆ. ಈ ಗೌರಿ ಹಬ್ಬದ ಅಂಗವಾಗಿ 5 ಬಾಗಿನಗಳನ್ನು, ಕನಿಷ್ಠ 5 ಬಾಗಿನಗಳನ್ನು ಸಿದ್ಧಪಡಿಸ್ತಾರೆ. ಕೆಲವರು ಅವರವರ ಅನುಕೂಲಕ್ಕೆ ಸರಿಯಾಗಿ 9, 11, 13, 16 ಹೀಗೆ ಈ ಸಂಖ್ಯೆಯಲ್ಲಿ ಕೂಡ ಬಾಗಿನ ಕೊಡುವಂಥದ್ದು ಕ್ರಮವಿದೆ. ಪ್ರತಿಯೊಂದು ಬಾಗಿನ ಸಾಮಾನ್ಯವಾಗಿ ಅರಶಿನ, ಕುಂಕುಮ, ಬಳೆಗಳು, ಕಪ್ಪು ಮಣಿಗಳು, ಮಂಗಳಸೂತ್ರದಲ್ಲಿರತಕ್ಕಂಥದ್ದು, ಹಾಗೆ ಬಾಚಣಿಗೆ ಚಿಕ್ಕ ಕನ್ನಡಿ, ತೆಂಗಿನಕಾಯಿ, ಕುಪ್ಪಸದ ವಸ್ತ್ರ, ದವಸ ಧಾನ್ಯ, ಅಕ್ಕಿ, ಬೇಳೆ, ಹೆಸರುಬೇಳೆ, ಗೋಧಿ, ರವೆ, ಬೆಲ್ಲ ಇತ್ಯಾದಿಗಳನ್ನು ಕೂಡ ಇಡ್ತಾರೆ. ಅದೊಂದು ಮೊರದಲ್ಲಿ ಇಟ್ಟು ಅದನ್ನು ಕೊಡುವಂಥದ್ದು ಕ್ರಮ. ಮುಖ್ಯವಾಗಿ ಅದನ್ನು ಪ್ರಪ್ರಥಮವಾಗಿ ಗೌರಿಗೆ ಸಮರ್ಪಿಸ್ತಾರೆ. ಉಳಿದದ್ದನ್ನು ಮೊದಲಾಗಿ ತಾಯಿಗೆ ಕೊಡುವಂಥ ತಾಯಿ ಬಾಗಿನ ಅಂತೇಳುವಂಥದ್ದೇ ಕ್ರಮ. ತಾಯಿಗೆ ಸಮರ್ಪಿಸಿದ ನಂತರ ಸುಮಂಗಲೆಯರಿಗೆ, ಅವರ ಬಂಧು ಮಿತ್ರ ಆಪ್ತೇಷ್ಟರಿಗೆ, ಅವರಲ್ಲಿ ಸುಮಂಗಲೆಯರಿಗೆ ಆ ಬಾಗಿನವನ್ನು ಕೊಡುವಂಥ ಕ್ರಮ ಇದೆ. ಅದರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಈ ಹಬ್ಬದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಮದುವೆಯಾದಂಥ ಹೆಣ್ಣಿನ ತಂದೆ ತಾಯಿ ಅಥವಾ
ಅಣ್ಣ ತಮ್ಮಂದಿರು ತನ್ನ ಸಹೋದರಿಗೆ ಈ ಗೌರಿ ಹಬ್ಬದ ಪೂಜೆ ಸಾಂಗವಾಗಿ ನಡೆಯಬೇಕು, ಅದು ಸುಸೂತ್ರವಾಗಿ ಅವ್ಯಾಹತವಾಗಿ ನಡೆಯಬೇಕು ಅನ್ನುವಂಥ ಕಾರಣಕ್ಕಾಗಿ ಹಬ್ಬಕ್ಕೆ ಬೇಕಾದಂತಹ ಪರಿಕರಗಳನ್ನು, ಅದು ದವಸ ಧಾನ್ಯಗಳಿರ್ಬೋದು, ಹೂ ಹಣ್ಣು ಇತ್ಯಾದಿಗಳಿರ್ಬೋದು, ಅದನ್ನು ಕೊಡುವಂಥ ಕ್ರಮ ಇದೆ. ಕೆಲವರು ಧನದ ರೂಪದಲ್ಲಿ ಕೂಡ ಸಹಾಯ ಮಾಡುವಂಥ ಕ್ರಮವೂ ಕೂಡ ಇದೆ. ಒಟ್ಟಿನಲ್ಲಿ ಗಂಡನ ಮತ್ತು ತವರು ಮನೆಯ ಆ ಬಾಂಧವ್ಯ ಉಳಿಯುವಂಥದ್ದು ಈ ಗೌರಿ ಹಬ್ಬದ ಹಿಂದಿನ ಆಶಯವಾಗಿ ಉಳಿದಿದೆ ಅನ್ನುವಂಥದ್ದು ಅತ್ಯಂತ ಸಂತೋಷವಾದಂತಹ ಸಂಗತಿ. ಖಂಡಿತ ಹೌದು ಸರ್. ಅದೇ ರೀತಿ ಮಹಿಳೆಯರು ಈ ಹಬ್ಬದಲ್ಲಿ ಏನಾದರೂ ಉಪವಾಸ ವ್ರತಗಳನ್ನು ಏನಾದರೂ ಮಾಡ್ತಾರಾ, ಆ ಥರ ಏನಾದರೂ ನಿಯಮಗಳು ಉಂಟಾ ಅಂತ? ಕೆಲವರು ಉಪವಾಸ ಬಿದ್ದು ಈ ಹಬ್ಬದ ಆಚರಣೆಯನ್ನು ಮಾಡುವುದಿದೆ. ಉಪವಾಸ ಅನ್ನುವುದಕ್ಕೆ ಸಾಮಾನ್ಯವಾಗಿ ಎರಡು ಅರ್ಥ. ಒಂದು ನಿರಾಹಾರವಾಗಿ ಇರತಕ್ಕಂಥದ್ದು, ಅದು ಉಪವಾಸ. ಮತ್ತೊಂದು ಉಪವಾಸ ಅಂದರೆ ದೇವರಿಗೆ ಸಮೀಪ ಇರುವಂಥದ್ದು ಅನ್ನುವಂಥದ್ದು. ಉಪ ಅಂತ ಹೇಳಿದರೆ ಹತ್ತಿರ ಅನ್ನುವಂಥ ಒಂದು ಪದದ ಅರ್ಥವೂ ಕೂಡ ಇದೆ. ದೇವರಿಗೆ ಸಮೀಪವಾಗಿರುವುದು ಅಂತ ಹೇಳಿದರೆ ನಾವು ಮಾಡತಕ್ಕಂಥ ಆ ದೇವತಾ ಕಾರ್ಯಗಳಲ್ಲಿ ಶ್ರದ್ಧಾಭಕ್ತಿಯನ್ನು, ಆಸಕ್ತಿಯನ್ನು, ಆ ತನ್ಮಯತೆಯನ್ನು ಪ್ರದರ್ಶಿಸಿ ಆ ಕಾರ್ಯದಲ್ಲಿ ತಲ್ಲೀನರಾಗಿ ಆ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಆಶಯ. ಹಾಗಾಗಿ ಉಪವಾಸ, ಈ ರೀತಿಯ ಉಪವಾಸವನ್ನು ಕೂಡ ಆಚರಣೆ ಮಾಡ್ತಾರೆ. ಮತ್ತು ಮಹಿಳೆಯರಿಗೆ ಉಪವಾಸ ಕಡ್ಡಾಯ ಇಲ್ಲ ಅನ್ನುವಂಥ ಒಂದು ಸಂಗತಿಯು ಕೂಡ ಶಾಸ್ತ್ರದಲ್ಲಿ ವಿಧಿತವಾಗಿದೆ. ಯಾಕಂತೇಳಿದರೆ ಪುರುಷರ ಮತ್ತು ಮಹಿಳೆಯರ ದೈಹಿಕ ಸಾಮರ್ಥ್ಯವನ್ನು ಅನುಗಣಿಸಿ, ಅದನ್ನು ಪರಿಗಣಿಸಿ ಆಕೆಗೆ ಉಪವಾಸ ಇರಬಾರ್ದು, ಅಂದರೆ ನಿರಾಹಾರಿಯಾಗಿ ಇರಬಾರ್ದು ಅನ್ನುವಂಥದ್ದು ಕೂಡ ಕೆಲವು ಕಡೆ ಹೇಳಿದೆ. ಒಟ್ಟಿನಲ್ಲಿ ಶ್ರದ್ಧೆ ಅನ್ನುವಂಥದ್ದು ಇದರ ಹಿಂದಿನ ಇರಲೇಬೇಕಾದಂಥ ತತ್ವ. ಓಕೆ. ಅದೇ ರೀತಿ ಸರ್, ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಏನಾದರೂ ಗಳಿಗೆನೋ ಏನಾದರೂ ನೋಡ್ತಾರ, ಬೆಳಿಗ್ಗೆನೇ ಆಚರಣೆ ಮಾಡಬೇಕು ಇಲ್ಲ ರಾತ್ರಿ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಹಾಗೇನಾದರೂ ಉಂಟಾ ಅಂತ? ಹಬ್ಬ ಆಚರಣೆಯಲ್ಲಿ ಸಾಮಾನ್ಯ ಗಳಿಗೆ ಇತ್ಯಾದಿಗಳನ್ನು ನೋಡುವುದಿಲ್ಲ. ಆದರೆ ಎಲ್ಲ ಹಬ್ಬಗಳನ್ನು ಬೆಳಗ್ಗೆ ಕಾಲದಲ್ಲಿ ಆರಂಭ ಮಾಡಿ ಮಧ್ಯಾಹ್ನ ಕಾಲದಲ್ಲಿ ಮಹಾಪೂಜೆ ಇತ್ಯಾದಿಗಳನ್ನು ನೆರವೇರಿಸಿ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಎಲ್ಲರೂ ಸವಿಯೂಟ ಮಾಡುವಂಥದ್ದು ಒಂದು. ಅದೇ ರೀತಿಯಲ್ಲಿ ಸಂಜೆ ಸಂಗೀತ ಭಜನೆ ಇತ್ಯಾದಿಗಳನ್ನು ಮೂಲಕ ನಡೆಸಿ ಸಂಜೆ ಕಾರ್ಯಕ್ರಮವನ್ನು ಕೂಡ ಮುನ್ನಡೆಸುವಂಥದ್ದು ಕೂಡ ಇದೆ. ಈ ಗಳಿಗೆ ಇತ್ಯಾದಿಗಳನ್ನು ನೋಡಿಕೊಂಡು ಹಬ್ಬ ಆಚರಣೆ ಮಾಡುವಂಥದ್ದು ಬಹಳ ಕಡಿಮೆ. ಯಾಕಂತೇಳಿದರೆ ಒಂದು ಪರ್ವ ದಿನ ಅಂತೇಳಿದರೆ ಆ ದಿನವೇ ವಿಶೇಷ, ಇಡೀ ದಿನವೇ ವಿಶೇಷವಾಗಿರ್ತದೆ. ಈಗಿನ ಕಾಲದಲ್ಲಿ ನಮ್ಮ ವಿವಿಧ ಕಾರ್ಯಗಳ ನಡುವೆ ನಮ್ಮ ದೈನಂದಿನ ಕೆಲವರಿಗೆ ಅನಿವಾರ್ಯವಾದಂತಹ ವ್ಯವಹಾರಗಳು ಮಾಡಬೇಕಾಗಿರ್ತದೆ, ಅಥವಾ ಕೆಲಸಕ್ಕೆ ಹೋಗುವಿರ್ತಾರೆ, ರಜೆಯ ತೊಂದರೆ ಇತ್ಯಾದಿಗಳಲ್ಲಿ ಆ ಕೆಲಸ ನಿರ್ವಹಣೆಯ ಜೊತೆಗೆ ನಮ್ಮ ಹಬ್ಬ ಸಂಸ್ಕೃತಿ ಆಚರಣೆಯನ್ನು ಬಿಡಬಾರದು ಅನ್ನುವಂಥ ಕಾರಣದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದು ತೊಂದರೆಯಾಗದ ರೀತಿಯಲ್ಲಿ ಒಟ್ಟು ಶಾಸ್ತ್ರಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ವಿಶೇಷ ಗಳಿಗೆ ಮುಹೂರ್ತ ಇತ್ಯಾದಿ ನೋಡುವಂಥದ್ದು ಪರ್ವ ದಿನಗಳಲ್ಲಿ ಅಗತ್ಯ ಇಲ್ಲ. ಓಕೆ. ಅದೇ ರೀತಿ ಇನ್ನು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಈ ಹಬ್ಬವನ್ನು ಈಗ ವಿಭಿನ್ನವಾಗಿ ಆಚರಣೆ ಮಾಡ್ತಾರಾ, ಹೇಗೆ? ಕರಾವಳಿ ಭಾಗಗಳಲ್ಲಿ ಬಹುತೇಕ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬವನ್ನು ಹೋಲಿಕೆ ಮಾಡಿದರೆ ಗಣೇಶನ ಹಬ್ಬದಷ್ಟು ಸಂಭ್ರಮ ಗೌರಿ ಹಬ್ಬಕ್ಕೆ ಕಡಿಮೆ. ಯಾಕಂತೇಳಿದರೆ ಗೌರಿ ಹಬ್ಬವನ್ನು ಕೆಲವು ಮನೆಗಳಲ್ಲಿ ಅವರವರ ಒಂದು ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಣೆ ಮಾಡುವಂಥದ್ದಿದೆ. ಅದೇ ಗಣೇಶನ ಹಬ್ಬವನ್ನು ಮರುದಿನದ ಚೌತಿಯನ್ನು ಕೆಲವರು ಒಂದು ದಿನ, ಎರಡು ದಿನ, ಅಥವಾ 5 ದಿನಗಳ ಪರ್ಯಂತ ಅಥವಾ 9 ದಿನಗಳ ಪರ್ಯಂತ, ಹೀಗೆ 15 ದಿನಗಳ ಪರ್ಯಂತ ಕೂಡ ಆಚರಣೆ ಮಾಡುವಂಥದ್ದು ಕೆಲವು ಕಡೆಗಳಲ್ಲಿದೆ. ಅದು ಸಾಮೂಹಿಕವಾಗಿ ಆಚರಣೆ ಮಾಡುವಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಾಗಿ ನಡೀತಾ ಇದೆ. ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳಿ ಅದನ್ನು ಆಚರಣೆ ಮಾಡಿ ಜೊತೆಗೆ ಸಂಸ್ಕೃತಿ ಬೇರೆ ಬೇರೆ ರೀತಿಯ ಪ್ರತಿಭೆಗಳಿಗೆ ಅವಕಾಶ, ಕಲೆ, ಸಾಂಸ್ಕೃತಿಕ, ಧಾರ್ಮಿಕ, ಹೀಗೆ ವಿವಿಧ ಆಯಾಮಗಳಲ್ಲಿ ಹಬ್ಬದ ಆಚರಣೆ ಕೂಡ ನಡೀತದೆ. ಹಾಗೆ ಸರ್, ಈ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಯಾವ ಯಾವ ವಿಧದಲ್ಲಿ ಪೂಜೆಗಳನ್ನು ಮಾಡ್ತಾರೆ, ಅಭಿಷೇಕ ಆಗಿರ್ಬೋದು, ಹೇಗಿರ್ತದೆ ಅಂತ? ಈಗ ಲೋಹದಿಂದ ಸಿದ್ಧಪಡಿಸಿದಂತಹ ಮೂರ್ತಿಯಾಗಿದ್ದರೆ, ಈಗ ಚಿನ್ನದ ಮೂರ್ತಿಯಾಗಿರಬಹುದು ಅಥವಾ ಬಂಗಾರದ ಮೂರ್ತಿಯಾಗಿರಬಹುದು, ಅದಕ್ಕೆ ವಿಸರ್ಜನೆ ಅನ್ನುವಂಥಂದರೆ ನೀರಿನಲ್ಲಿ ವಿಸರ್ಜನೆ, ಯಾವುದೇ ಒಂದು ಪ್ರತಿಷ್ಠಾಪನೆ ಮಾಡಿದ್ದನ್ನು ಅದಕ್ಕೆ ವಿಸರ್ಜನೆ ಅನ್ನುವಂಥದ್ದು ಇದ್ದೇ ಇದೆ. ಪೂಜಾರಂಭದಲ್ಲಿ ನಾವು ದೇವತೆಗಳನ್ನು ಆವಾಹನೆ ಮಾಡ್ತೇವೆ. ಆವಾಹನೆ ಮಾಡಿದ ನಂತರ ಅವರಿಗೆ ಸೂಕ್ತವಾದಂಥ ಆಸನವನ್ನು ಕಲ್ಪಿಸ್ತೇವೆ. ದೇವರನ್ನು ಆವಾಹನೆ ಮಾಡುವುದು, ಆಸನವನ್ನು ಮಾಡುವುದು, ಯಾಕಂತೇಳಿದರೆ ದೇವರು ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಕಾಣದಂತಹ ಇದು, ಎಲ್ಲವೂ ಭಾವನೆಯಿಂದ ನಾವು ವ್ಯಕ್ತಪಡಿಸುವಂಥದ್ದು. ಆವಾಹನಂ ಸಮರ್ಪಯಾಮಿ, ಆಸನಂ
ಸಮರ್ಪಯಾಮಿ ಅಂತ ಹೇಳಿ ನಾವು ಅದನ್ನು ಅಕ್ಷತೆ ಅಥವಾ ತುಳಸಿ ಪತ್ರ ಅಥವಾ ನೀರಿನ ಮೂಲಕ ನಾವು ಕಲ್ಪಿಸುವಂತದ್ದು. ಆ ನಂತರದಲ್ಲಿ ಸೂಕ್ತವಾದಂತಹ ಆಸನ ಕೊಟ್ಟಾದ ನಂತರ ಅರ್ಘ್ಯ ಪಾದ್ಯಾದಿಗಳಿಂದ ಅವರನ್ನು ಸತ್ಕರಿಸುವಂತದ್ದು. ಆ ನಂತರದಲ್ಲಿ ಅಭಿಷೇಕವನ್ನು ಮಾಡತಕ್ಕಂಥದ್ದು. ಅಭಿಷೇಕವನ್ನು ಪಂಚಾಮೃತ ಅಭಿಷೇಕ ಮತ್ತು ಜಲಾಭಿಷೇಕ ಅಂತ ಎರಡು ರೀತಿಯಲ್ಲಿ ನಾವು ಮಾಡ್ತೇವೆ. ಪಂಚಾಮೃತ ಅಭಿಷೇಕ ಅಂದರೆ ಭೂಲೋಕದ ಅಂದರೆ ನಮ್ಮ ಈ ಲೋಕದ ಈ ಪ್ರಸ್ತುತ ಈ ಲಭ್ಯವಾಗಿರತಕ್ಕಂಥ ಅಮೃತಗಳು, ಅದರಲ್ಲಿ ಹಾಲು, ಮೊಸರು, ಆಮೇಲೆ ತುಪ್ಪ, ಜೇನು ಮತ್ತು ಸಕ್ಕರೆ, ಜೊತೆಗೆ ಫಲಾಭಿಷೇಕ ಅಂತೇಳಿ ವಿವಿಧ ರೀತಿಯ ಫಲಗಳನ್ನು ಮತ್ತು ಎಳನೀರಿನ ಅಭಿಷೇಕ. ಆ ನಂತರದಲ್ಲಿ ತುಳಸಿ ಇದು ಪತ್ರಗಳನ್ನು ಹಿಡಿದುಕೊಂಡು ತುಳಸಿಯನ್ನು ಇಟ್ಟುಕೊಂಡು ಅಭಿಷೇಕ ಮಾಡುವಂಥದ್ದು, ಪುಷ್ಪಗಳಿಂದ ಅಭಿಷೇಕ ಮಾಡುವಂಥದ್ದು, ಆಮೇಲೆ ಅಕ್ಷತೆಯಿಂದ ಅಭಿಷೇಕ ಮಾಡುವಂಥದ್ದು, ಭಸ್ಮದಿಂದ ಅಭಿಷೇಕ ಮಾಡುವಂಥದ್ದು, ಹೀಗೆ ವಿವಿಧ ರೀತಿಯ ಅಭಿಷೇಕಗಳು. ಆ ನಂತರದಲ್ಲಿ ಜಲಾಭಿಷೇಕ, ನೀರಿನಿಂದ ಬೇರೆ ಬೇರೆ ಮಂತ್ರಗಳು, ಅದು ರುದ್ರ ಮಂತ್ರ ಇರ್ಬೋದು, ಪುರುಷ ಸೂಕ್ತ ಇರ್ಬೋದು, ಶ್ರೀ ಸೂಕ್ತ ಇರ್ಬೋದು, ಅಥವಾ ಅಥರ್ವಶೀರ್ಷ ಇರ್ಬೋದು, ಹೀಗೆ ಆಯಾಯ ಪೂಜೆಗೆ ಸಂಬಂಧಪಟ್ಟ ಹಾಗೆ ಮಂತ್ರಗಳನ್ನು ಪಠಣೆ ಮಾಡುತ್ತಾ ಆ ಮಂತ್ರಶಕ್ತಿಯನ್ನು ಆ ನೀರಿನೊಂದಿಗೆ ಸಮೀಕರಿಸಿಕೊಂಡು ಆ ಲಭಿಸುವಂತಹ ತೀರ್ಥ ಗಂಗಾ ತೀರ್ಥಕ್ಕೆ ತುಲ್ಯವಾದದ್ದು ಅನ್ನುವಂಥ ಭಾವನೆಯಿಂದ ಆ ತೀರ್ಥವನ್ನು ನಾವು ಸ್ವೀಕಾರ ಮಾಡುವಂಥದ್ದು ಕ್ರಮ. ಆ ನಂತರದಲ್ಲಿ ಅಲಂಕಾರ, ಧೂಪ, ದೀಪ, ಆ ನಂತರದಲ್ಲಿ ವಿವಿಧ ರೀತಿಯ ನೈವೇದ್ಯಗಳನ್ನು ಸಮರ್ಪಣೆ ಮಾಡ್ತೇವೆ. ಹೀಗೆ ಗೌರಿ ಪೂಜೆಯನ್ನು ಇಟ್ಟುಕೊಂಡಾಗ ಆ ದೇವಿಗೆ ವಿವಿಧ ರೀತಿಯ ಷೋಡಶೋಪಚಾರ ಪೂಜೆಗಳನ್ನು, 16 ಬಗೆಯ ಪೂಜೆಗಳನ್ನು, ಅಲಂಕಾರ ಇತ್ಯಾದಿಗಳು, ಆ ನಂತರದಲ್ಲಿ ಶ್ಲೋಕಗಳನ್ನು ಹೇಳುವಂಥದ್ದು, ಆಮೇಲೆ ಪೂಜೆಯನ್ನು ಮಂಗಳಾರತಿಯ ಅದನ್ನು ಕೆಲವು ಆರತಿ ಪದಗಳನ್ನು ಹೇಳಿ ಇರ್ಬೋದು ಅಥವಾ ಮಂತ್ರಪೂರ್ವಕವಾಗಿರ್ಬೋದು ಆಕೆಗೆ ಮಹಾಮಂಗಳಾರತಿಯನ್ನು ದರ್ಶಿಸಿ ಮಂತ್ರಪುಷ್ಪ ಸಹಿತ ಪುಷ್ಪಾರ್ಚನೆಯನ್ನು ನಿವೇದಿಸಿ ಆ ನಂತರದಲ್ಲಿ ಕೊನೆಗೆ ಪ್ರಸನ್ನಾರ್ಘ್ಯ ಅನ್ನುವಂಥದ್ದಿದೆ. ಯಾವುದೇ ಪೂಜೆಯ ಪರಿಸಮಾಪ್ತಿ ಆಗಬೇಕಾದರೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಕೊಡ ನಂತರ ನಾವು ಮಾಡಿದಂಥ ಎಲ್ಲ ಪೂಜೆಗಳಿರಬಹುದು ಅಥವಾ ನಮ್ಮ ಭಕ್ತಿ ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಿತ ಅನ್ನುವಂಥ ಒಂದು ಭಾವನೆಯಿಂದ ಅದನ್ನು ಕೃಷ್ಣಾರ್ಪಣ ಅನ್ನುವಂಥ ಆ ನಮ್ಮ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಭಗವಂತನಿಗೆ ಅರ್ಪಿತ ಅನ್ನುವಂಥ ಭಾವನೆಯಿಂದ ಕೃಷ್ಣಾರ್ಪಣವನ್ನು ಕೊಡುವಂಥ ಕ್ರಮ ಇದೆ. ಹೀಗೆ ಪ್ರತಿಷ್ಠಾಪಿಸಲ್ಪಟ್ಟಂತಹ ಮೂರ್ತಿಯನ್ನು ವಿಸರ್ಜಿಸಬೇಕು. ಮಣ್ಣಿನ ಮೂರ್ತಿ ಅಥವಾ ಬೇರೆ ಮಣ್ಣಿನ ಲೋಹದ ಅಲ್ಲದ ಮೂರ್ತಿಗಳನ್ನು ಜಲಸ್ತಂಭನದ ರೀತಿಯಲ್ಲಿ, ದೊಡ್ಡ ದೊಡ್ಡ ಮೂರ್ತಿಗಳಾದರೆ ಜಲಸ್ತಂಭನ ಅಂದರೆ ನೀರಿನಲ್ಲಿ ಅದನ್ನು ವಿಸರ್ಜನೆ ಮಾಡುವಂಥ ಕ್ರಮ ಇದೆ. ಲೋಹದ್ದಾಗಿದ್ದರೆ ಯಾವ ಆವಾಹನೆಯನ್ನು ಮಾಡಿದ್ದೇವೆಯೋ ಆ ಸ್ಥಾನಕ್ಕೆ ಮತ್ತೊಮ್ಮೆ ನೀನು ಹೋಗಿ ಸೇರು ಅನ್ನುವಂಥ ಒಂದು ಮಂತ್ರವನ್ನು ಹೇಳುವುದರ ಮೂಲಕ ಕೇವಲ ಆ ಅಕ್ಷತೆಯನ್ನು ಹಾಕಿ ಮಂತ್ರಾಕ್ಷತೆಯನ್ನು ಹಾಕುವುದರ ಮೂಲಕ ಆ ದೇವರ ಒಂದು ವಿಸರ್ಜನೆ ಅನ್ನುವಂಥದ್ದು ನಿತ್ಯದಲ್ಲಿ ನಾವು ಮಾಡುವಂಥದ್ದು. ಅದೇ ರೀತಿಯಲ್ಲಿ ಈ ಗೌರಿ ಪೂಜೆಯ ಸಂದರ್ಭದಲ್ಲಿ ಕೂಡ ನಾವು ಮಾಡ್ತೇವೆ. ಲೋಹದ್ದಾಗಿದ್ದರೆ ಅದು ಮುಂದಿನ ವರ್ಷಕ್ಕೆ ಅದೇ ಲೋಹದ ಬಿಂಬವನ್ನು ಆ ಮೂರ್ತಿಯನ್ನು ಇಟ್ಟುಕೊಂಡು ಮತ್ತೆ ಪೂಜೆ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಅದೇ ನಾವು ಅರಶಿನದಿಂದ ಅಥವಾ ಬೇರೆ ಇತ್ಯಾದಿಗಳಿಂದ ಮಾಡಿದರೆ ಕೇವಲ ಅಕ್ಷತೆಯನ್ನು ಹಾಕುವುದರ ಮೂಲಕ ನಾವು ಅದನ್ನು ವಿಸರ್ಜನೆ ಮಾಡ್ಬೋದು. ಖಂಡಿತ, ಹೌದು ಸರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಗೌರಿ ಹಬ್ಬದ ಬಗ್ಗೆ ತಿಳಿದುಕೊಂಡ್ವಿ. ಆಚರಣೆಯ ಹಿಂದಿರುವಂತಹ ಆಶಯಗಳು ಆಗಿರ್ಬೋದು, ಪೌರಾಣಿಕ ಹಿನ್ನೆಲೆ ಆಗಿರ್ಬೋದು, ಅದೇ ರೀತಿ ಇನ್ನು ಮನೆಗಳಲ್ಲಿ ಹೇಗೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ನೀಡಿದ್ದೀರಾ. ಮತ್ತೊಮ್ಮೆ ನಿಮಗೂ ಕೂಡ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತಂಬುದರೆ ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಗೌರಿ ಕಥನ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ದೈಜಿವರ್ಡ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಡ್ 24x7.